Narendra? Yes, Dad. Hello? Narendra here? Yes? Howda? Good. Very good. Thank you. Dad? Mall band safe agri chaitanta? Yes, Dad. Madhya yenu tandragilvante? 30 varshadinda ee vyavahara maartta idini. Tondre anno pada ee Kailashan dictionary alla illa. Welcome, Mr. Vikram. Chanaksha kanaya ninu. ಹೇಳಿದ್ ಡೇಟ್ಗೆ ಹೇಳಿದ್ ಟೈಮ್ಗೆ ಹೇಳಿದ್ ಮಾಲ್ ತರಿಸ್ತೀಯಲ್ಲ ಯಾ? ಯಸ್, ಈಗ ತಾನೇ ಬಂದಿದೆ. ಇದುವರೆಗೂ ನೀನ್ ಡೀಲ್ ಮಾಡದಿರೋ ಅಂತ ಬೆಸ್ಟ್ ಕ್ವಾಲಿಟಿ ಡೈಮಂಡ್ಸ್. ಅದ್ ಸರಿ, ಅಷ್ಟು ಟೈಟ್ ಸೆಕ್ಯೂರಿಟಿ ಇದ್ರು ಸೇಫ್ ಆಗಿ ತರಿಸಿದ್ಯಲ್ಲ, ಅದ್ ಹೇಗೆ? ನಾನ್ ನೀರಲ್ಲಿ ಬೆಣ್ಣೆ ತೆಗಿಯೋ ಮನುಷ್ಯ, ತಲೆ ಉಪಯೋಗಿಸಿದ್ರೇನೆ ದುಡ್ಡು ಮಾಡಕ್ಕಾಗೋದು. ನನ್ ಮಾಲ್ಗೆ ಎಷ್ಟು ದುಡ್ಡು ಕೊಡ್ತೀಯ? 1 CR ಅಂದ್ರೆ 1 crore. ನಾನ್ ಕೊಡೋ ಸೈನೈಡ್ ಅಲ್ಲ, ಒರಿಜಿನಲ್ ಡೈಮಂಡ್ಸ್. ನಾನ್ ಕೊಡೋದು ಬಿಳಿ ಪೇಪರ್ ಅಲ್ಲ, ಕರೆನ್ಸಿ ನೋಟ್ಸ್. ಯಾಕೆಂದ್ರೆ ನಮ್ಮ ಕಳ್ಳ ವ್ಯವಹಾರದಲ್ಲಿ ಅದಕ್ಕೆ ಅಷ್ಟೇ ರೇಟ್. ಬ್ಲಾಕ್ ಮಾರ್ಕೆಟ್ ಅಲ್ಲಿ ರೇಟ್ ಹಾಕಲ್ಲ ಮಿಸ್ಟರ್ ವಿಕ್ರಮ್. 2 crore 1 rupee ಕಡಿಮೆ ಆದ್ರು ನಾನ್ ಮುಟ್ಟಲ್ಲ. ಓಕೆ ಮಿಸ್ಟರ್ ಕೈಲಾಶ್, 2 CR. ಸೂರ್ಯ ಮುಳುಗಿ ಮತ್ತೆ ಹುಟ್ಟೋದ್ರೊಳಗೆ ಆಫ್ರಿಕಾ ಮಾಲು ಸೇಫ್ ಆಗಿ ನಿನ್ ಸೀಕ್ರೆಟ್ ಲಾಕರ್ ಸೇರಿರುತ್ತೆ. ಓಕೆ ಮಿಸ್ಟರ್ ಕೈಲಾಶ್, ವೆಲ್ಕಮ್. ಥ್ಯಾಂಕ್ ಯು. ಮಾಲ್ನ ಸುಂದರ ಕೇಳಿ ಕೊಟ್ಟು ಕಳಿಸಿ. ನಂಬ್ಕಿರೋ ಮನುಷ್ಯ, ಪೊಲೀಸ್ ನಾಯ್ತರ ಕೆಲಸ ಮಾಡ್ತಾನೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆನಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಚಾವಣಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಚಾವಣಿ, ವಿಧಿ ಗುರಿ ತೋರಿಸುವ ಬಂಡಿ. ಆ ದೇವನ್ ಬೇಕಾದ್ರೂ ಬಿಡ್ತೀನಿ, ನಿನ್ ಮಾತ್ರ ಬಿಡಲ್ಲ. ನನ್ಸಲ್ಲ, ನಾನು ಹೇಳ್ದಂಗೆ ಕೇಳು, ನಿಂಗೂ ಒಂದು ಡೈಮಂಡ್ ಕೊಡ್ತೀನಿ. ಹಾ, ಯಾವನು ಅವನು? ನಿಮ್ಮಪ್ಪ ಬ್ರಹ್ಮ. ನಿನ್ ಹಣೆ ಬರೋಣ ಸರಿಯಾಗಿ ಬರ್ದಿಲ್ಲ, ಅದನ್ನ ಹೊಸ್ದಾಗ ಬರೆದು ಹೋಗೋಣ ಅಂತ ಬಂದೆ. ಇದುವರೆಗೂ ಇಲ್ಲಿಗೆ ಬಂದಿರೋ ಯಾವ ನನ್ ಮಗನ ವಾಪಸ್ ಹೋಗಿಲ್ಲ ಕಣೋ, ಬಚ್ಚ. ಅಯ್ಯೋ ಲುಚ್ಚ, ನಿನ್ನ ಇಲ್ಲಿಂದ ಹಾಸ್ಪಿಟಲ್ಗೆ ಪಾರ್ಸಲ್ ಮಾಡ್ಬಿಟ್ಟೆ ಕಣೋ ನಾನು ಹೋಗೋದು. ಕರ್ನ ಯಾವತ್ತೂ ಮರೆಯಲ್ಲ. ಕಟ್ಕೊಂಡು ಹೆಂಡ್ತಿನ ಕಾಪಾಡಕ್ಕಾಗದೇ ಇದನ್ನು ಮದುವೆ ಹಾಕ ಮಾಡ್ಕೊಂಡೆ, ಇವತ್ತೇನ ಆಯ್ತೆ? ಇನ್ನೊಂದ್ಸಲ ಹೀಗೆ ಆದ್ರೆ
ಊರಲ್ಲ ಸುತ್ತ ಕಾಪಾಡು ಕಾಪಾಡು ಅಂತ ಹೇಳಿ. ದೇವ್ರಿನ ಬುದ್ಧಿ ಕೊಟ್ಟಿಲ್ಲ, ಕೈಯಲ್ಲಿ ಶಕ್ತಿ ಕೊಟ್ಟಿಲ್ಲ, ಇಂಥವ್ರಿಗೆಲ್ಲ ನಾಲ್ಕು ಒದ್ದೇನೆ, ಇನ್ನೊಂದ್ಸಲ ಮನೆ ಕಡೆ ತಿರ್ಕೊಂಡು ನೋಡಲ್ಲ. ತುಂಬಾ ಏಟ್ ಬಿದ್ದಿದೆ, ಅಬ್ಸರ್ವೇಷನ್ ಇಟ್ಟಿದ್ವಿ, 24 ಗಂಟೆ ಏನು ಹೇಳಕ್ಕಾಗಲ್ಲ. ಡಾಕ್ಟರ್ ಸುಂದರ ಸಾಯ್ಬಾರ್ದು, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅವನ್ ಜೀವಂತವಾಗಿ ನಾನು ಬೇಕು, ಇಲ್ಲಾಂದ್ರೆ ನೀವು ಉಳಿಯಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಏಯ್ ನೀನು ಇಲ್ಲೇರು, ಸುಂದರ್ ನಾನು ಬಂದ್ಮೇಲೆ ನನಗೆ ಫೋನ್ ಮಾಡು. ಆಯ್ತಣ್ಣ. ಹಲೋ ಇನ್ಸ್ಪೆಕ್ಟರ್ ಅರ್ಜುನ್ ಇಯರ್. ನಾನು ಕೈಲಾಶ್. ನಮಸ್ಕಾರ ಅಣ್ಣ, ಹೇಳಿ ಕಳ್ಸಿದ್ರೆ ನಾನೇ ಮನೆ ಹತ್ರ ಬಂದು ನೋಡ್ತಾ ಇದ್ದೆ. ನಿನ್ ಏರಿಯಾದಲ್ಲಿ ಏನ್ ನಡೀತಾ ಇದೆ ಅಂತ ನೋಡಕ್ ಆಗ್ತಾ ಇಲ್ಲ, ಇನ್ ನನ್ ಮುಂದೆ ಏನ್ ನೋಡ್ತೀಯ ಅಣ್ಣ? ಏನಾಯ್ತು ಅಂತ ಹೇಳಿದ್ರೆ, ಈ ಕೈಲಾಶ್ ಹೆಸರು ಕೇಳಿದ್ರೆ ಇಡೀ ಊರೇ ನಡೆಗುತ್ತೆ. ಅಂತದ್ರಲ್ಲಿ ಆ ಗಾಂಧಿ ಕಾಲನಿಯ ಯಾವನೊಬ್ಬ ಕೆಲ್ಸಕ್ಕೆ ಬಾರದ ಹುಡುಗ ನಮ್ ಸುಂದರನ ಸಹಾಯ ಆಗ್ಬಿಡ್ತಾನೆ. ನಾಳೆ ಬೆಳಗ್ಗೆ ಒಳಗೆ ಆ ಕುನ್ನಿ ಯಾರು ಅಂತ ಪತ್ತೆ ಹಚ್ಚಬೇಕು. ಎಸ್. ಕಾನ್ಸ್ಟೇಬಲ್ ಆ ಮಹೇಶ ಎಲ್ಲ ನಾನು ಹುಡುಕ್ರಿ. ಎಸ್ ಸರ್. ಏಯ್ ಏಯ್ ಏಯ್, ಯಾವನವನು ಮಹೇಶ ಅನ್ನೋನು ಗೊತ್ತಿಲ್ಲ ಸರ್. ಹೇಳ ಮೇಲೆ ಎಲ್ಲಿದ್ದಾನೆ ಹೇಳು. ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಇನ್ಸ್ಪೆಕ್ಟರ್, ನಾನೇ ಮಹೇಶ್. ಇನ್ಸ್ಪೆಕ್ಟರ್ ಬೇಡ. ಯಾರ ಜೊತೆ ಜಗಳ ಮಾಡ್ತಿದ್ದೆ? ಬೇಡ ಇನ್ಸ್ಪೆಕ್ಟರ್. ಏಯ್, ಅವನ ಕೊಲೆ ಮಾಡಕ್ಕೆ ಯಾಕೆ ಪ್ರಯತ್ನ ಪಟ್ಟೆ? ಇನ್ಸ್ಪೆಕ್ಟರ್, ನಿಜ ಏನ್ ತಿಳಿದ್ರೆ ತಪ್ಪು ಮಾಡ್ತಿದ್ದೀರ, ದಯವಿಟ್ಟು ಕೈ ತೆಗಿರಿ. ಯು ಬೆಗರ್, ನನಗೆ ಇದ್ರ ಮಾತಾಡ್ತೀಯ? ಇವತ್ತ ನಮ್ಮ ಅಜ್ಜಿ ಹೇಳಿದ್ರಿಂದ ನೀನ್ ಜೀವಂತ ಹೋಗ್ತಿದ್ಯಾ. ಡ್ಯೂಟಿ ಮೇಲೆ ಇರೋ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡ್ತೀಯ, ನಿಂದ ಜ್ಯೂಸ್ ಆಯ್ತಾ ಬಿಡಲ್ಲ. ನ್ಯಾಯನ ಮುಚ್ಚಿ ಅನ್ಯಾಯನ ಎತ್ತಿ ಹಿಡಿದು ಅಪರಾಧಿಗೆ ಆಶ್ರಯ ಕೊಟ್ಟು ನಿರಪರಾಧಿಗೆ ಅಪರಾಧಿ ಸ್ಥಾನ ಕೊಡ್ತಿದ್ದೀರಾ? ನಮ್ ಮಹೇಶ ಹೋಗದ 10 ನಿಮಿಷ ತಡವಾಗಿದ್ರು ಆ ಚಂಡಾಲ ಈ ಹೆಣ್ಣಿನ ಶೀಲ ಕಳೆದು ಬೀದಿ ಹೆಣ ಮಾಡಿ ಬಿಸಾಕ್ತಿದ್ದ. ನಮಗ್ ಬಂದು ಕಂಪ್ಲೇಂಟ್ ಮಾಡಿದ್ರೆ ನಾವು ಕಾಪಾಡ್ತಿರ್ಲಿಲ್ವಾ? ಬೇಷ್ ಬೇಷ್, ಪಾಪ ಹೆಣ್ಣು ತನ್ನ ಶೀಲ ಕಳ್ಕೊಂಡು ಕಣ್ಣೀರ್ ಸುರ್ತಾ ಬಂದು ನಿಮ್ಮದು ಕಂಪ್ಲೇಂಟ್ ಕೊಟ್ಟಿದ್ರೆ ಆಕೆಗೆ ನ್ಯಾಯ ದೊಡ್ಸ್ಕೊಡ್ತಿದ್ರ ಇಲ್ಲ ಕಳ್ಕೊಂಡು ಶೀಲನ ವಾಪಸ್ ಕೊಡಿಸ್ತಿದ್ರ? ಇನ್ಸ್ಪೆಕ್ಟರ್, ನಮ್ಮಂತ ಬಡ ಜನರ ಮೇಲೆ ಎಷ್ಟೊಂದು ದೌರ್ಜನ್ಯ ಆಗ್ತಿದ್ರೆ ನಿಮ್ಗೆ ಗೊತ್ತಾ? ಪಾಪ ಗಂಡ ಮಕ್ಳಿಗೆ ಊಟಕ್ಕೆ ಬಡಿಸಿ ಕುಡಿಯ ನೀರ್ ತರ ಬೋರಲ್ ಹತ್ರ ಹೋದ್ರೆ ಆ ಚಂಡಲ ಈಕೆನ ಹೊತ್ಕೊಂಡೋಗಿ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟಲ್ಲ, ಅವನ ಮೇಲೆ ಏನ್ ಕ್ರಮ ತಗೊಂಡ್ರಿ? ಈಕೆ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ನಡೆದಿದೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಸಾಕ್ಷಿನಾ? ಇನ್ಮೇಲೆ ಯಾವ್ದಾದ್ರು ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆಯೋದು ಮೊದಲೇ ನನಗೆ ಗೊತ್ತಾದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನ ಕರ್ಕೊಂಡ್ಬಂದು ಕೂರಿಸ್ತೇನೆ, ಆಗ ಅವ್ರು ನಿಮ್ಗೆ ಸಾಕ್ಷಿ ಹೇಳ್ತಾರೆ. ನನ್ ಜಾಗದಲ್ಲಿ ನಿಮ್ ಹೆಂಡತಿನೋ ತಂಗಿನೋ ಇದ್ದಿದ್ರೆ ಆ ನೋವು ಏನು ಅಂತ ಗೊತ್ತಾಗಿರೋದು ನಿಮ್ಗೆ? ನಡೆದ ನಿಜ ಸಂಗತಿ ಏನಂತ ಗೊತ್ತಿದ್ರು? ನಿಮ್ ಕರ್ತವ್ಯಕ್ಕೆ ದ್ರೋಹ ಮಾಡ್ತಿದ್ರ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ. ನೋ, ಐ ಆಮ್ ಸಾರಿ ಮಿಸ್ಟರ್ ಮಹೇಶ್, ಆತರ ಬಿದ್ದು ತಪ್ಪೆ ಜೇಡ್ತಿದ್ದೆ. ನಿನ್ನಂತ ಒಬ್ಬೊಬ್ರು ಒಂದೊಂದು ಏರ್ಯಾಕಿದ್ರೆ ಯಾವ ಅಪರಾಧನೂ ನಡೆಯಲ್ಲ, ಮತ್ತೆ ನಿನ್ನ ಸುತ್ತಮುತ್ತ ಇರೋ ಜನ ಕೂಡ ನೆಮ್ಮದಿಯಾಗಿರ್ತಾರೆ. ನಿನ್ನಂತವ್ರಿದ್ದಲ್ಲಿ ನಮ್ ಪೊಲೀಸ್ನವ್ರಿಗೆ ಏನ್ ಕೆಲ್ಸ? ಬರ್ತೀನಿ. ಕಚ್ಚೆ ಭದ್ರವಾಗಿದ್ರೇನೆ ಎಂತ ಬಚ್ಚಾದ್ರೂ ನಮ್ಮ ವಿವರದಲ್ಲಿ ಸ್ವಚ್ಛವಾಗಿ ಬದುಕೋದು, ಇಲ್ಲಾಂದ್ರೆ ಕಂಬಿ ಅಂಡಿಸ್ಬೇಕಾಗತ್ತೆ. ತಪ್ಪಾಯ್ತಣ್ಣ, ಇನ್ನೊಂದ್ಸಲಿ ಇಂಥ ಕೆಲಸ ಯಾವತ್ತೂ ಮಾಡಲ್ಲ. ಮಾಲ್ ಎಲ್ಲಿಟ್ಟಿದ್ಯಾ? 557 ಮಾರುತಿ ಕಾರ್ ಡ್ಯಾಶ್ ಬೋರ್ಡ್ ಲಾಕ್ ಮಾಡಿಟ್ಟಿದ್ದೀನಿ. ನರೇಂದ್ರ ಇಸ್ ಡ್ಯಾಡ್, ಇನ್ನು ಅರ್ಧ ಗಂಟೆ ಒಳಗೆ ಆ ಮಾಲ್ ವಿಕ್ರಮ್ ಕೈಗೆ ಸೇರ್ಬೇಕು. ನೀನೇ ಕೊಟ್ಬಿಟ್ಟು ಟಿಕೆಟ್ ಆಗೈತು ಬಂದ್ರೆ. ಏನ್ರಿ 50 ಟಿಕೆಟ್ ಕೊಟ್ಟಿಲ್ಲ, ಟಿಕೆಟ್ ಆಗೋದು ಅಂತ ಹೇಳಿ ಜಾಸ್ತಿ ಮಾತಾಡ್ಬೇಡಿ ಬಂದ್ರೆ. ಇವನೇ ಸರ್ ಬ್ಲಾಕ್ ಮಾಡ್ತಾ ಇದ್ದಿದ್ದು. ಕಾಣಿಸ್ತಾ ಇದೆ, ನಿಂತ್ಕೊಳ್ಳೆ. ಯಾಕ ಬ್ಲಾಕ್ ಟಿಕೆಟ್ ಮಾಡ್ತಿದ್ಯಾ? ಬ್ಲಾಕ್ ಟಿಕೆಟ್ ಮಾಡ ತಪ್ಪಂದ್ರೆ ಹೇಳಿಲ್ಲ ನಿಮಗೆ? ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ರಾಮ್, ಎಷ್ಟು ಇಟ್ಟಿದ್ಯಾ? ಒಂದೇ ಟಿಕೆಟ್ ಸರ್ ಇರೋದು. ಕೊಡು ಕಾನ್ಸ್ಟೇಬಲ್, ಇವ್ರನ್ನೆಲ್ಲ ಸ್ಟೇಷನ್ ಹಿಡ್ಕೊಂಡು ನೋಡಿ, ಆಮೇಲೆ ಬಂದು ನಾವು ವಿಚಾರಿಸ್ಕೋತೀನಿ. ಆಯ್ತು ಸರ್. ನಡಿಯ ನಡಿಯ ನಡಿಯ.
ಏಯ್ ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀನಿ ತಿರ್ಗೋ. ಹಲೋ ಇನ್ಸ್ಪೆಕ್ಟರ್. ಯಾವ ಏರಿಯಾ ಇನ್ಸ್ಪೆಕ್ಟರ್ ಇವನು? ಅಲ್ರೋ ಸಿನಿಮಾ ಥಿಯೇಟರ್ ಮುಂದೆ ಬ್ಲಾಕ್ ಟಿಕೆಟ್ ಮಾಡ್ತಾ ಇದ್ರಲ್ಲ, ನಿಮಗೆ ಬೇರೆ ಯಾವ ಕೆಲಸ ಸಿಕ್ಕಿಲ್ವಾ? ಮಹೇಶ, ಇವತ್ತು ನಮ್ ಚಿಕ್ಕನ್ ಹುಡ್ತಾ ಬಲ್ವೇನ, ಅದಕ್ಕೆ ನಿನ್ಗೆ ಒಂದ್ ಸ್ಪೆಷಲ್ ಪಾರ್ಟಿ ಕೊಡೋಣ ಅಂತ ಅನ್ಕೊಂಡ್ವಿ. ನಮ್ ಹತ್ರ ದುಡ್ಡು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಬ್ಲಾಕ್ ಟಿಕೆಟ್ ಮಾಡ್ಬೇಕಾ? ನಾನು ನಿಮ್ಮ ಪಾರ್ಟಿ ಕೇಳಿದ್ನ, ನನ್ ಕೇಳಿದ್ರೆ ನಾನು ಕೊಡಿಸ್ತಾ ಇದ್ದೆ. ಸರಿ ಸರಿ, ಏನ್ ಬೇಕೋ ತಗೊಳ್ಳಿ. ಎಲ್ಲಾರ್ಗೂ ಸೂಪರ್ ಜಾಕ್ ವಿಸ್ಕಿ ತಗೊಂಬಾ ಬೇಗ. ಮಿಸ್ಟರ್ ಚಿಕ್ಕು, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ಸ್. ಹ್ಯಾಪಿ ಬರ್ತ್ಡೇ ಟು ಯು. ಫ್ರೆಂಡ್ಸ್ ಎಂಜಾಯ್. ಗುರು, ಯಾಕೆ ಚಿಕ್ಕು ಚುಮ್ಮಿ? ಎಕ್ಸ್ಕ್ಯೂಸ್ ಮೀ ಅಣ್ಣ. ಅದೇ ಅದೇ ತಾಜಾ. ಇಲ್ಲ ಇಲ್ಲ ಇದೀನಿ. ಏ ಚಿಕ್ಕ, ತಪ್ಪಾಯ್ತು ತಪ್ಪಾಯ್ತು. ನಾನೇನ್ ಮಾಡ್ದೆ? ಸುಜಾತ, ನಾನ್ ನಿನಗೆ ಎಷ್ಟು ಸರಿ ಹೇಳಿಲ್ಲ ಮಹೇಶನ್ಗೋಸ್ಕರ ಕಾಯೋದ್ ಬೇಡ ಅಂತ? ಅವನ್ ಬರೋವರೆಗೂ ನೀನು ಊಟ ಮಾಡಲ್ಲ, ನೀನು ಊಟ ಮಾಡೋವರೆಗೂ ನನಗ್ ನಿದ್ದೆ ಬರಲ್ಲ. ಅವನಿಗೆ ಬೇಗ ಬಂದ್ರೆ ಅವನ್ ಕೇಳಲ್ಲ, ಅವನ್ ಎಷ್ಟೊತ್ತಿಗೆ ಬರ್ತಾನೋ ಏನೋ. ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಜ್ಜಿ, ಮಹೇಶ ಬಂದು ಊಟ ಮಾಡಿದ್ಮೇಲೆ ನಾನು ಊಟ ಮಾಡ್ತೀನಿ. ಯಾವ ಜನ್ಮದ ಪುಣ್ಯನೋ ಏನು, ಈ ಜನ್ಮದಲ್ಲಿ ನೀನ್ ನಮಗ್ ದೇವ್ರ ಹಾಗೆ ಸಿಕ್ಕಿದ್ದೀಯ ಕಣಮ್ಮ. ಮಹೇಶನ್ ತಂದೆ ಸತ್ತಾಗ ಇರೋಕ್ ಮನೆ ಇಲ್ದೆ, ತಿನ್ನೋ ಕನ್ನ ಇಲ್ದೆ ಈ ಊರಲ್ಲಿ ಅಲಿತಾ ಇದ್ವಿ. ಆಗ ನಿಮ್ ತಂದೆ ತಾಯಿ ದೊಡ್ಡ ಮನಸ್ಸು ಮಾಡಿ ನಮಗ್ ಆಶ್ರಯ ಕೊಡದೆ ಹೋಗಿದ್ರೆ ಇವತ್ತು ನಾವೆಲ್ಲಿರ್ತಿದ್ವೋ ಏನು. ಅದೆಲ್ಲ ಯಾಕಮ್ಮ ಇವಾಗ ಜ್ಞಾಪಿಸ್ಕೋತಾ ಇದ್ದೀರಾ? ಜ್ಞಾಪಿಸ್ಕೋತಾ ಇರ್ಬೇಕಮ್ಮ, ಇಲ್ದೆ ಹೋದ್ರೆ ಋಣ ಅನ್ನೋದು ಮರ್ತೋಗುತ್ತೆ. ನಾವ್ ಈ ಮನೆಗ್ ಬಂದು ಒಂದೇ ಒಂದು ವರ್ಷ ನಿಮ್ ತಂದೆ ತಾಯಿ ಇದ್ದಿದ್ದು, ಆವತ್ತಿನಿಂದ ಇವತ್ತಿನವರೆಗೂ ಅವ್ರ ಜಾಗದಲ್ಲಿ ನೀನ್ ನಿಂತ್ಕೊಂಡು ನಮಗ ಆಶ್ರಯ ಕೊಟ್ಟಿದ್ದು ಅಲ್ದೆ ನಮ್ ಮಹೇಶನ್ ಮೇಲೆ ಅದೆಷ್ಟು ವಿಶ್ವಾಸ ಇಟ್ಕೊಂಡಿದ್ದೀಯಮ್ಮ. ನಿಂತ್ಕೊ ಮಹೇಶ್, ಒಂದಲ್ಲ ಒಂದ್ ಕಾರಣಕ್ಕೆ ಪ್ರತಿದಿನ ಹೀಗ್ ತಡವಾಗೆ ಬರ್ತೀಯಲ್ಲ. ಸಮಯಕ್ ಸರಿಯಾಗಿ ಊಟ ನಿದ್ರೆ ಇಲ್ಲ ಅಂದ್ರೆ ನಿನ್ ಆರೋಗ್ಯ ಚೆನ್ನಾಗಿರುತ್ತಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನಿನ್ ಕಾಯಿಲೆ ಬಿದ್ರೆ ನಿನ್ ಸಹಾಯಕ್ಕೆ ಯಾರು ಬರ್ತಾರೆ? ಇವತ್ತೇ ಕೊನೆ, ನಾಳೆಯಿಂದ ನಿನ್ ಮಧ್ಯರಾತ್ರಿ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ನೀನನ್ನ ಏನ್ ತಿಳ್ಕೊಂಡಿದ್ಯಾ? ನೀನ್ ಹೇಳದ್ ನಾನ್ ಕೇಳ್ಬೇಕಾ? ಏನ ನಿಮ್ ಮನೇಲಿ ಇದೀವಂತ ನನ್ನ ಹಚ್ಚಲ ಅಷ್ಟ್ಯಾ? ರಾತ್ರಿ ಎಲ್ಲ ಕಾಯ್ದಕ್ ನಾನು ಹೇಳ್ದ ಹೋಗೆ. ಸುಜಾತ ಸುಜಾತ, ಅಳ್ಬೇಡವೆ, ಇಷ್ಟೊತ್ತದ ನನಗೋಸ್ಕರ ಕಾಯ್ತಾ? ನೀನ್ ಊಟ ಮಾಡ್ದೆ ಇದ್ದಲ್ಲ, ಅದಕ್ಕೋಸ್ಕರ ರೇಗ್ದೆ. ತಪ್ಪಾಯ್ತಮ್ಮ, ನಡಿ ನನಗೂ ಹಸ್ವಾಗ್ತಿದ್ದ, ಊಟ ಮಾಡೋಣ. ಊಟ ಮಾಡು ನಡಿ. ಅಯ್ಯೋ, ಇನ್ನೊಂದ್ಸಲ ಹೇಗಪ್ಪ ಊಟ ಮಾಡೋದು? ಬಂದೆ. ಸಾಕು. ಕಂಪು ಚೆಲ್ಲೋ ನಗುವ ನೋಡಿ ಎಂಬ
ಸರಳ ಸಡಗರ ತೆರಿಗೆಯ ಸರಸರತ ಸೇಟ್ ನನಗೆ ಅರ್ಧ ದುಡ್ಡು ತಗೊಂಡು ಅಭ್ಯಾಸ ಇಲ್ಲ. ಫೋನ್ ಮಾಡಿ ಮಿಕ್ಕಿದ 5 ಲಕ್ಷ ಈಗಲೇ ತರಿಸು. ಅರೆ ಅಣ್ಣಾಜಿ, ನಮ್ದುಕ್ಕೆ ಮಾತು ಅಂದ್ರೆ ಮಾತು, ಕಾಮ್ ಹೊನೆಗೆ ಬಾದ್ ದುಡ್ಡಿಗೆ ಕೊಡ್ತಾವ್. ನೀನು ಕಾಫಿ ಕುಡಿದು ಮುಗಿಸೋದ್ರೊಳಗೆ ನಿನ್ ಕೆಲಸ ಮುಗಿದಿರುತ್ತೆ. ಬಿಟ್ಬಿಡ
ಡ್ಯಾಡ್. ಅರೆ ಅರೆ, ನಮ್ದುಕ್ಕೆ ಒಂದು ವರ್ಷದಲ್ಲಿ ಮಾಡ್ಲಿಲ್ಲ, ನಿಮ್ದುಕ್ಕೆ ಹತ್ತು ನಿಮಿಷಕ್ಕೆ ಮಾಡ್ಬಿಟ್ಟಿದ್ದಾವು. ಓ ಜೈ ಹೋ ಅಣ್ಣಾಜಿಕ್ಕೆ ಜೈ ಹೋ. ನಿಂತ್ಕೊಳ್ರ. ಯಾಕ್ರ? ಇವನು ಪಿಕ್ ಪ್ಯಾಕೆಟ್ ಮಾಡಿದ್ದಾನೆ, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಯಾಕೋ ಹಾಗೆ ಮಾಡ್ದೆ ಮಹೇಶ್ ಅಣ್ಣ? ನನ್ನ ತಂಗಿ ರವಿಕೆ ಹರಿದೋಗಿತ್ತು, ಅದು ತಕ್ಕೊಡೋಣ ಅಂತ ಕಳ್ತನ ಮಾಡಿದೆ ಮಹೇಶ್ ಅಣ್ಣ. ನೋಡಿ, ಅವನ ಪರವಾಗಿ ನಾನು ಕ್ಷಮಾಪಣೆ ಕೇಳ್ಕೊತೀನಿ. ನೀವ್ಯಾಕ್ರಿ ಕ್ಷಮೆ ಕೇಳ್ತೀರಾ? ಇವನು ಇನ್ನೊಂದ್ಸಾರಿ ಇಂಥ ಕೆಲಸ ಮಾಡಬಾರ್ದು, ಹಾಗೆ ಮಾಡ್ತೇವೆ. ನೋಡಿ ಬ್ರದರ್, ತಗೊಳ್ಳಿ, ಒಂದ್ ರೂಪಾಯಿಗಾದ್ರೂ ಕಳ್ಳನೆ, ಸಾವಿರ ರೂಪಾಯಿಗಾದ್ರೂ ಕಳ್ಳ. ಒಂದ್ಸಲ ಅವ್ನ ಜೀವನದಲ್ಲಿ ಕಳ್ಳ ಅಂತ ಅನ್ಸ್ಕೊಂಡ್ಬಿಟ್ರೆ ಅವ್ನ ಜೀವನ ಪರ್ಯಂತ ಕಳ್ಳ ಅಂತಾನೆ ಕರಿತಾ ಇರ್ತಾರೆ. ಅವ್ನು ಇನ್ನೊಂದ್ಸಲ ಈ ರೀತಿ ಮಾಡ್ದ ಹಾಗೆ ನಾನು ನೋಡ್ಕೊತೀನಿ. ನೀನ್ ನೋಡಿ ಬಂದ ಹೋಗೋಣ. ನೋಡು, ಒಂದ್ ಒಳ್ಳೆ ಕೆಲ್ಸಕ್ಕೆ ಕಳ್ತನ ಮಾಡಿದ್ರು, ಸುಳ್ಳು ಹೇಳಿದ್ರು, ಆ ದೇವ್ರು ಕ್ಷಮಿಸ್ತಾನಂತೆ. ಇದ್ ಯಾರು ನೋಡಿದ ಗೊತ್ತಾ? ಅವ್ರ ಹತ್ರನೆ ಒಂದಲ್ಲ ಹತ್ತು ಜೊತೆ ಕೊಡ್ಸು. ನಡಿ ಆಯ್ತು ಮಹೇಶ್. ಲೋ ಚಿಕ್ಕ, ಚಿಕ್ಕ ಲೋ. ಏನ್ ಸಣ್ಣ ಮಗನೆ, ನನ್ನೇ ಹೆಸರು ಕರೆಯಾಗ್ಬಿಟ್ಟೇನೋ? ನಾನ್ ಯಾರೋ ಗಿರಾಕಿ ಅನ್ಕೊಂಡೆ. ಏನಪ್ಪ? ಬೇಗ ಶೆಟ್ಟ ಅಂಗಡಿಗೆ ಹೋಗಿ ಟೀ ಪುಡಿ ತೊಂಬಾ. ಹಿಂಗ್ ಹೋಗಂಗ್ ಬಂದೆ. ಟೀ ಪುಡಿ ಕಾಫಿ ಪುಡಿ, ಟೀ ಪುಡಿ ಕಾಫಿ ಪುಡಿ, ಟೀ ಪುಡಿ ಕಾಫಿ ಪುಡಿ. ಸೊಳ್ಳೆ ಕಾಸೆಲ್ಲ ಬಿದ್ದಿತ್ತು. ಓಹೋ, ಏನಮ್ಮಾ ಬೆಳಿಗ್ಗೆ ಬೆಳಿಗ್ಗೆ ಪರಕೆ ಹೇಳ್ಕೊಂಡು ಟೀ ಅಂಗಡಿ ಮುಂದೆ ಕಸ ಮುಸಕ್ ಬಂದ್ಯಾ? ಅಲ್ಕ ನನ್ನ ಮಗನೇ, ಬೆರ್ಕೆ ನನ್ನ ಮಗನೇ, ಎಲ್ರು ಒಂದೇ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ ಮನೇಲಿ ಅಕ್ಕ ತಂಗಿ ಯಾರು ಇಲ್ವಾ? ಓ, ಇಡೀ ನನ್ನ ವಂಶನ ಜಾಲಬಿಟ್ಟಲ್ಲ, ನಾನ್ ಮಾಡಿದ ತಪ್ಪಾದ್ರೇನು? ನಿನಗಲ್ಲ, ಎತ್ತು ಪೋಲಿಯಲ್ಲಿ ಬಿಟ್ಟಿದ್ಯಲ್ಲ ಚೋಟುದ ಮೆಣಸಿನ್ಕಾಯಿ, ಅವನಿಗೆ ನಾನ್ ಸ್ನಾನ ಮಾಡ್ತಾ ಇದ್ರೆ ಬಂದ್ ಕದ್ ನೋಡ್ತಾನೆ ಏನ್ ಅನ್ಕೊಂಡ್ಬಿಟ್ಟಿದಾನೆ. ಇನ್ನೊಂದ್ ಸಲ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಟೀ ಪುಡಿ ತಗೊಂಬಾರೋ ಅಂದ್ರೆ ತರ್ಲೆ ತಗೊಂಬಂದಿಯಾನೆ. ಎಲ್ಲೋದ ಇವನು? ಇಲ್ಲಿದ್ದೀನಪ್ಪ. ಎಲ್ಲಿದ್ಯೋ? ಇಲ್ಲಿ. ಅಂದರ್ 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 ಯಾವ್ದು ಯಾವ್ದು ಹೇಳಿ? ಯಕ್ಕನಾ ಯಕ್ಕ ಅಲ್ಲದಾನಲ್ರಿ, ಅವನೇ ಮಹೇಶ. ಅವ ಹಾಕಿದ್ ಗೆರಿನ ಯಾರು ದಾಟೋದಿಲ್ರಿ. ಒಳಗಡೆ ಬಂತ ನೋಡ. ನಮಸ್ಕಾರ ಮಹೇಶ್ ಅವ್ರಿಗೆ. ನಮಸ್ಕಾರ. ಜಿ ಎಸ್ ಡಿ ಎಂ ಎಲ್ ಎ. ಜಿ ಎಸ್ ಡಿ ಅಂದ್ರೆ ಏನ್ ಗುರು? ಅದೇ ಕಣ, ಗುಳುಂ ಸ್ವಾಹ ಗೋವಿಂದಪ್ಪ ಅಂತ. ಏನ್ ಸಮಾಚಾರ? ಎಷ್ಟು ದೂರ ಎಲೆಕ್ಷನ್? ಒಂದು ನಿಮಿಷ. ಏ ಆಡ್ರ ಬರ್ತೇನೆ. ನೋಡಿ ಮಹೇಶ್, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ, ನಂದೇನಿದ್ರು ನೇರ ವ್ಯವಹಾರ. ಈ ಸಲ ಎಲೆಕ್ಷನ್ ಅಲ್ಲಿ ನಾನು ಗೆಲ್ಲೇಬೇಕು. ಅದಕ್ಕೆ ಎಲೆಕ್ಷನ್ ಗಿನ್ನು 15 ದಿನ ಇರುವಾಗಲೇ ನಿಮ್ ಕೈಲಿ 5 ಲಕ್ಷ ಕೊಡ್ತೀನಿ. ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಮಿಕ್ಕಿದ್ದನ್ನ ನಿಮ್ ಏರಿಯಾ ಜನಗಳಿಗೆ ಹಂಚಿ ಹೋಲ್ಸೇಲ್ ಆಗಿ ಎಲ್ಲಾ ಓಟ್ನು ನನಗೆ ಹಾಕ್ಸಿ ನನ್ನ ಗೆಲ್ಲಿಸಬೇಕು ಅಂತ ಪ್ರಾರ್ಥನೆ. ಯಾರಿಗೆ ನೀನ್ ಸೇವೆ ಮಾಡಿರೋದು? ಎಲ್ರಿಗೂ ಸೇವ್ ಮಾಡ್ತೀಯ ಅಲ್ಲಯ್ಯ. ಮನುಷ್ಯನ ಮುಖ್ಯವಾಗಿ ಬೇಕಾಗಿರೋದು ನೀರು. ಇಲ್ಲಿರೋದು ಒಂದೇ ನಲ್ಲಿ, 3 ದಿವಸಕ್ಕೊಂದ್ಸಲ ನೀರು ಬಿಡ್ತೀರ, ಅದು 3 ಕೊಳ ತುಂಬದೊಳಗಡೆ ನಿಂತೋಗುತ್ತೆ. ಅಲ್ಲಪ್ಪ, ಇಲ್ಲಿರೋ ಜನಗಳ ಹೋಟ್ಲ ತಗೊಂಡು MLA ಆದೆ, ಅಲ್ಲಿ ಹಣವಂತರ ಜೊತೆ ಸೇರ್ಕೊಂಡು ಇಲ್ಲಿರೋ ಗುಡಿಸಲ್ಗಳನ್ನೆಲ್ಲ ಖಾಲಿ ಮಾಡೋದಕ್ಕೆ ಸಂಚು ಮಾಡಿದೆ. ಬಾಯ್ಲಿ ಬಾ. ನೋಡ್ದನಯ್ಯ ಈ ತಾಯಿ ಮಗುನ. ಪಾಪ ಈ ಮಗು ತಂದೆ ಡಿಗ್ರಿ ಪಾಸ್ ಮಾಡಿ ನನಗೊಂದು ಕೆಲಸ ಕೊಡಿಸು ಅಂತ ಕೇಳಕ್ ಬಂದಾಗ ನೀನು ಹೇಳಿದೆ 25,000 ರೂಪಾಯಿ ಹಣ ಕೊಡು ಕೊಡಿಸ್ತೀನಿ ಅಂತ. ಅವನು ಅಲ್ಲಿ ಇಲ್ಲಿ ಸಾಲ ಮಾಡಿ ನಿನ್ ಕೈಗೆ ತಂದ್ಕೊಟ್ಟ, ನೀನು ಅವನ್ ಕೈ ಕೊಟ್ಟು ಚೊಂಬು. ಅವನು ಸಾಲ ತೀರ್ಸಕಾಗದೆ ನೇಣ ಹಾಕೊಂಡು ಸೊತ್ತು ಹೋದ. ನಿನ್ನಿಂದಾಗಿ ಅವನ್ ಹೆಂಡತಿ ಮಗು ಯಾವ ಸ್ಥಿತಿಯಲ್ಲಿ ಬಿದ್ದಿದ್ದಾರೆ? ನಿನ್ನಂತ ಯೋಗಿನ ನಾವೆಲ್ಲ ಓಟ್ ಹಾಕಿ ಗೆಲ್ಸ್ಬೇಕಾ? ಹೋಗಲ್ಲ ಲುಚ್ಚ. ಮಹೇಶ್, ನಾನೊಬ್ಬ MLA, ಗೌರವ ಕೊಟ್ಟು ಮಾತಾಡ್ದಂಕಲಿ. ಗುಡಿಸದಲ್ಲಿ ಬಿದ್ದಿರೋ ಬಿಕಾರಿಗೆ ಎಷ್ಟು ಕಂಬಿರ್ಬೇಕಾದ್ರೆ ನನಗೆ ತಿಳ್ಬೇಡ. ನಾನ್ ಮನಸ್ಸು ಮಾಡಿದ್ರೆ 10 ನಿಮಿಷದಲ್ಲಿ ನಿನ್ ಕಂಬಿ ಹ್ಯಾಂಡ್ಸ್ ಹಾಗೆ ಮಾಡ್ತೀನಿ. ಮುಚ್ಚ ಬಾಯ್ ಹಲ್ಕ. ನನ್ ಮಗನ ಬಡವ್ರಂದ್ರೆ ಬೀದಿ ಬಿದ್ರು ಕಸ ಅಂತ ತಿಳ್ಕೊಂಡಿದ್ಯಾ? ನಮ್ಮಂತವ್ರು ಇದ್ರೆ ಕಣ ನಿಮ್ಮಂತವ್ರಿಗೆ ಎಮೆಲೆ ಆಗೋದು. ನೋಡೋ, ನಾನ್ ಮನಸ್ಸು ಮಾಡಿದ್ರೆ 2 ನಿಮಿಷದಲ್ಲಿ ನಿನ್ ಹೆಣ ಬಿದ್ದಿರುತ್ತೆ. ಮೊದಲು ಜಾಗ ಖಾಲಿ ಮಾಡು. ಹೋಗ್ತೀಯ ಇಲ್ಲ ನೀನ್? ಬರ್ರಿ, ದಿವಸ ಇದ್ರೆ ಇನ್ನೂ 10 ಸತಿ ಗೆಲ್ಬಹುದು. ಬರ್ರಿ ಬರ್ರಲ್ಲ.
ನಮಸ್ಕಾರ ಕೈಲಾಶ ಸಾಹೇಬರಿಗೆ. ಅರೆ, ಏನು ಎಂ ಎಲ್ ಎ ಸಾಹೇಬರು, ಬಹಳ ದಿನಗಳ ಮೇಲೆ ನೆನೆಸ್ಕೊಂಡ್ ಬಂದಿದ್ದೀರಾ? ಎಲ್ಲಾ ಕಷ್ಟಗಳಿಗೂ ಪರಿಹಾರ ಕಾಣಬೇಕಾದ್ರೆ ನಿಮ್ಮ ಹತ್ರ ತಾನೇ ಬರಬೇಕು. ಏನಂತ ಕಷ್ಟ ಬಂದಿರೋದು? ನನ್ನ ಕ್ಷೇತ್ರದಿಂದ ನನ್ನ ವಿರುದ್ಧವಾಗಿ ಮಹಾದೇವಪ್ಪ ಅನ್ನೋದು ನಿಲ್ತಿದ್ದಾನೆ, ಅವ್ನು ನಿಲ್ಕೂಡ್ದು. ನನ್ನ ರೇಟ್ ಗೊತ್ತು ತಾನೆ? ರೆಡಿಯಾಗಿ ತಂದಿದ್ದೀನಿ. ನಮ್ ಕೆಲಸ ಆಯ್ತು, ಖಂಡಿತ ಮಾಡ್ಸೋಣ. ಹೋಗಿ ಬನ್ನಿ. ಸುಜಾತಾ, ಸುಜಿ, ಸೂ, ನಾನು ಏನ್ ತಪ್ಪು ಮಾಡಿದೆ ಅಂತ ತಿಂಗಳಿಗೆ ಒಂದ್ಸಲ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ಯಾ? ನಿನ್ಗೆ ಎಣ್ಣೆ ಸ್ನಾನ ಅಂದ್ರೆ ಇಷ್ಟ ಇಲ್ವಾ? ಖಂಡಿತ ಇಷ್ಟ ಇಲ್ಲ. ಮತ್ತೆ ಇನ್ನೇನ್ ಇಷ್ಟ? ಎಣ್ಣೆ ಸ್ನಾನ ಒಂದ್ ಬಿಟ್ಟು ಬೇರೆ ಎಲ್ಲ ಇಷ್ಟ. ಅಂದ್ರೆ? ಅಂದ್ರೆ ಅಜ್ಜಿ, ಸುರೇಶ, ಸೂರಿ, ಕುಳ್ಳ, ಬೆಳಿಯ, ಕರ್ಪ, ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ನೊಬ್ರು ಇದಾರೆ. ಯಾರದು? ಹೇಳಲ್ಲಪ್ಪ. ಹೇಳು ಹೇಳು ಮಹೇಶ್, ಮಹೇಶ್ ಮಹೇಶ್ ಹೇಳು. ಹೇಳ, ಅದು ಬೆಳಗಿನ ಜಾವ ಹಾಲನ್ ಡೈರಿ ಹತ್ರ ಒಂದ್ ಬಿಳಿ ಕಪ್ಪು ಹಸು ಬರುತ್ತಲ್ಲ, ಅದಂದ್ರೆ ನನ್ ತುಂಬಾ ಇಷ್ಟ. ಸುಜಾತ ತುಂಬಾ ಮುದ್ದಾಗಿರುತ್ತಲ್ಲ? ಮುದ್ದಾಗಿರುತ್ತೆ, ರಾಗಿ ಮುದ್ದೆ. ಗುರು, ಇಲ್ಲೇ ನೋಡ್ತಿದ್ಯಾ? ಯಾಕೋ ಅಲ್ಲಿ ನೀನ್ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರು? ಪ್ರೆಸ್ನವರು. ಪ್ರೆಸ್ನವರ? ಸುಜಾತ ಬಿಸಿ ರೆಡಿ ಮಾಡು, ಐದು ನಿಮಿಷ ಬರ್ತೇನೆ. ಅಕ್ಕ ಅಕ್ಕ ಅಕ್ಕ, ನಂಗೂ ಎಣ್ಣೆ ಸ್ನಾನ. ಎಣ್ಣೆ ಸ್ನಾನ ಬೇಕಾ? ಬನ್ನಿ ಕುತ್ಕೊಳ್ಳಿ. ಸರ್, ಗಣೇಶನ್ ಫಂಕ್ಷನ್ ಗೆ ರಸೀದಿ ಬುಕ್ ಹೇಳಿದ್ರಲ್ಲ, ರೆಡಿ ಆಗಿದೆ. ಶಬಾಷ್, ನೋಡೋ ಹಣ ನಮ್ ಸ್ನೇಹಿತರ ಕೊಡ್ತೇನೆ. ಆಯ್ತು ಸರ್. ಸರಿನಾ? ಲೋ ರಸೀದಿ ಬುಕ್ ಕಣೋ. ಗುರು, ಈ ವರ್ಷ ಗಣೇಶನ್ ಫಂಕ್ಷನ್ ಬಹಳ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಹೌದು, ಯಾವ ವರ್ಷ ನಾವು ಕಮ್ಮಿ ಮಾಡಿದೀವಿ. ಏನೋ ಕೊಳ್ಳ ಹಂಗಲ್ಲ ಗುರು, ಈ ವರ್ಷ ಸ್ಟಾರ್ ಆರ್ಕೆಸ್ಟ್ರಾ ಕರೆಸ್ಬೇಕು. ಕರ್ಸೋಣ ಕರ್ಸೋಣ, ಆದ್ರೆ ನಂದೊಂದು ಕಂಡೀಷನ್. ಹೇಳು ಗುರು. ಸ್ಟಾರ್ ಆರ್ಕೆಸ್ಟ್ರಾ ಕರೆಸ್ತೀವಿ ಅಂದ್ರೆ ನಾವ್ ಏನ್ ಮಾಡಕ್ಕೂ ರೆಡಿ ಇದೀವಿ. ಏನು ಮಾಡೋದ್ ಬೇಡ, ಸರಿಯಾಗಿ ಕಲೆಕ್ಷನ್ ಮಾಡಿ. ಶೆಟ್ರ, ಈ ವರ್ಷ ಗಣೇಶ ಹಬ್ಬಕ್ಕೆ 500 ರೂಪಾಯಿ ರಸೀದಿ ಆಗ್ತಾ ಇದೀನಿ. ಲೇ, ಈ ವರ್ಷ ವಿಶೇಷ ಇದೆ, 1000 ರೂಪಾಯಿ ಬರೆಯಲೆ. ಅಯ್ಯಯ್ಯ ಒದ್ದು, ವ್ಯಾಪಾರಂ ಲೇದು, ಕಮ್ಮಿ ತೀಸ್ಕೊಮ್ಮ, 101 ರೂಪಾಯಿ ಇಷ್ಟನಮ್ಮ. ಶೆಟ್ಟಿ, ನಿನ್ಗ ಮಹೇಶನ ಸರಿ, ಅವ್ನ್ ಬಂದ್ರೆ 1001. ಅಯ್ಯಯ್ಯೋ ಮಹೇಶ ಬರೋದು ಒದ್ದು. 500 ರಾಸ್ಕೋ ರಾಸ್ಕೋ ಇಷ್ಟನು. ಗಂಗಾಧರ, 51 ರೂಪಾಯಿ ಬರೀತಾ ಇದೀನಿ. ಏ ಬೇಡ ಗುರು, ಇರೋದೇ 10 ರೂಪಾಯಿ ತಗೋ ಗುರು. ಲೋ ಆಯ್ತ ನಿನ್ಗೆ ರಿವಿಟ್. ಏ ಹೋಗ್ಲಿ ಬಿಡ, ಕೊಡಪ್ಪ ಇಲ್ಲಿ. ಅಚ್ಚಾ ಅಚ್ಚಾ ಅಚ್ಚಾ, ಶುಕ್ರಿಯ. ಸೆಟು, ಈ ವರ್ಷ ಗಣೇಶ ಬಗ್ಗೆ ಬರಲೇ? ಎಕ್ಸೋ ಬೈ. ಏ ಸೆಟು, ಈ ವರ್ಷ ಸ್ಟಾರ್ ಆರ್ಕೆಸ್ಟ್ರಾ ಮಡಗಿದೀವಿ. ಏಯ್ 1000 ಬರ್ಯಾ? ಅರೆ ಅರೆ ನಕೋ ಬೈ, 500 ಬರ್ಬಿಡಿ. ಏಯ್, 1000 ಕಮ್ಮಿ ಬರಿಬೇಡವಾ. ಏ ಸೆಟು, ಗೊತ್ತಲ್ಲ ಏನು ಅಂತ. ನಮ್ ಏರಿಯಾಗ ಬಂದು ಗಣಪತಿ ಕಲೆಕ್ಷನ್ ಮಾಡ್ತಿದ್ದೀರಾ? ಈ 1000 ನಮಗ್ ಸೇರ್ಬೇಕು. ಏತ ಕೈ, ರಸೀದಿ ನಾನ್ ಬರ್ದಿರೋದು, ಹಣ ನಮಗ್ ಸೇರ್ಬೇಕಾಗಿರೋದು. ಅರೆ ಅರೆ ಸುನೋ ಬಾಯಿ, ಈ ದುಡ್ಡು ನಮಗ್ ಸೇರ್ಬೇಕು. ಎತ್ತೋ ಕೈ, ಬಂದ್ರು ವ್ಯಾಪಾರ ಕಟ್ಟಾಯ ಬಾಯಿ. ತುಮ್ ದೋನೋ ಹಮಾರ ಬಾಯಿ ಜೈಸೆ ಏಕ್ ಕಾಮ್ ಕರೋ, ಆದಾ ಆದಾ 50-50 ಲೇ ಲೋ. ಚಲೋ ಸುರೇಶ, ಸುರೇಶ. ಮಹೇಶ್, ಪ್ರಜ್ಞೆ ಬರಕ್ಕೆ ಇನ್ನೂ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಯಾರು ಹೊಡೆದಿದ್ದ? ನರೇಂದ್ರ ಕಡೆಯವರು. ಗಂಡಸರಾಗಿದ್ರೆ ನಿಂತು ಹೊಡೆದಾಡ್ತಿದ್ರು, ಪುಕ್ಕಲ್ ನನ್ ಮಕ್ಕಳು ಹೆದರ್ಕೊಂಡು ಓಡೋದ್ರು.
ನೋಡ್ರು. ಭೂಮಿಗೆ ಭಾರವಾಗಿ ಬದುಕೋದು ಒಂದು ಜೀವನ. ಆಫ್ಟರ್ ಆಲ್ ಒಬ್ಬ ಸ್ಲಮ್ನ ಒಂದು ನಿಮ್ಮ ಮೇಲೆ ಕೈ ಮಾಡ್ದ ಅಂದ್ರೆ ನಮ್ಗೇನ್ ಬೆಲೆ ಇರುತ್ತೆ? ನಮ್ ಡ್ಯಾಡಿ ಹೆಸರು ಕೇಳಿದ್ರೆ ಇಡೀ ಊರಿನ ರೌಡಿಗಳೇ ಆದ್ರೆ ಅಲ್ಲಾರು ಹೋಗ್ತಾರೆ. ಅಂತದ್ರಲ್ಲಿ ಯಾವನು ಮಹೇಶ ಅಂತ, ಮಹೇಶ ಯಾವನು ಮಹೇಶ? ನಮ್ ಸಂದ್ರ ನೋಡಿದ್ನಲ್ಲ ಅವನೇ ಬ್ರೋ. ಅಂದ್ರೆ ಗಾಂಧಿ ಕಾಲೋನಿ ಅವನು. ಪುನಃ ನಿಮ್ಮನ್ನೇ ಕಳಿಸಿದ್ರೆ ಪ್ರಯೋಜನ ಇಲ್ಲ. ಆ ಏರಿಯಾ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ. ಸಾಕು ಬಿಡ. ಯಾರ ಹತ್ರ ಪರ್ಮಿಷನ್ ತಗೊಂಡಿಲ್ಲಿ ಚಪ್ರ ಹಾಕಿದ್ದೀರಾ? ಯಾವ ಪರ್ಮಿಷನ್? ಕಾರ್ಪೊರೇಷನ್ ಪರ್ಮಿಷನ್. ಪಬ್ಲಿಕ್ ರಸ್ತೆಯಲ್ಲಿ ಚಪ್ರ ಹಾಕಬಾರ್ದು ಅಂತ ಗೊತ್ತಿಲ್ಲ? ಟ್ರಾಫಿಕ್ ತೊಂದ್ರೆ ಆಗುತ್ತೆ. ಇಲ್ಲಿ ಯಾವ ಟ್ರಾಫಿಕ್ ಇದೆ ಇನ್ಸ್ಪೆಕ್ಟರ್? ಹೇಳಿ ಕೇಳಿದ ಸ್ಲಮ್. ಏಯ್ ಹೆಚ್ಚಿಗೆ ಮಾತಾಡಬೇಡ, ಕಿತ್ತಾಕ್ರೋ. ಇನ್ಸ್ಪೆಕ್ಟರ್, ಪ್ರತಿ ವರ್ಷ ಗಣೇಶನ್ ಚಪ್ರ ನಾವು ಇಲ್ಲೇ ಕಟ್ತಾ ಇದೀವಿ. ಇದ್ರಿಗೂ ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ, ತೊಂದರೆ ಆಗೋದು ಇಲ್ಲ. ಮುಗಿದ್ರೆ ಅಷ್ಟೇ, ಆಮೇಲೆ ನಾವೇ ಕಿತ್ತಾಕ್ತಿವಿ. ಮೇಲಾಗಿ ನಾವೇನು ವಿಧಾನಸೌಧ ಕಟ್ತಾ ಇಲ್ಲ. ನಿಮಗೆ ಚಪ್ರ ಹಾಕಕ್ ಬಿಟ್ರೆ ವಿಧಾನಸೌಧದಲ್ಲಿ ನಾನು ಉತ್ತರ ಹೇಳ್ಬೇಕಾಗುತ್ತೆ. ಏನ್ ಮುಖ ನೋಡ್ತಿದ್ರ? ಕಿತ್ತಾಕ್ರೋ ಚಪ್ರಣ. ಏನ್ರು ದಾದಾಗಿರಿ ಮಾಡ್ತೀರ? ಏನ್ರು ಇನ್ನು ಶುರು ಮಾಡಿಲ್ಲ, ಇನ್ ಸ್ವಲ್ಪ ಇಲ್ಲೇ ಇದ್ರೆ ಶುರು ಮಾಡ್ಬೇಕಾಗ. ಸರ್, ಈ ಹುಡುಗರ ಸವಾಸ ಒಳ್ಳೇದಲ್ಲ. ಗಣಪತಿ ತಾನೇ ಕೂರಿಸ್ತಾವ್ರೆ, ಕೂರಿಸ್ಕೊಳ್ಬೇಡಿ. ನಿನ್ ಸುಮ್ನೆ ಬಿಡಲ್ವೋ? ನಿನ್ ನೋಡ್ಕೋತೀನ. ಮಹೇಶಣ್ಣ, ಮಹೇಶಣ್ಣ, ಇನ್ಸ್ಪೆಕ್ಟ್ರು ಹಸುಬ್ರು ಬಿಟ್ಬಿಡಿ, ನಡೀರಿ ಸರ್. ಸುಜಾತ, ಪೂಜೆ ಗೊತ್ತಾಯ್ತು, ಹೋಗೋಣ ಬಾ. ನಾನ್ ರೆಡಿ ಅಜ್ಜಿ. ಎಷ್ಟು ಚೆನ್ನಾಗಿ ಕಾಣ್ತೀಯ ನನ್ ತಾಯಿ, ಬಾ. ಏಕದಂತಾಯ ಧೀಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ಪ್ರಚೋದಯಾತೋ ಶ್ರೀ ಮಹಾಗಣಾಧಿಪತಯೇ ನಮಃ. ಮಂಗಳಾರತಿ ತಗೊಳ್ಳಿ. ಜೈ ಬೋಲೋ ಗಣಪತಿ ಮಹಾರಾಜ್ ಕೀ ಜೈ. ಗಣೇಶ ಪ್ರಭು, ಇನ್ ಒಂದು ವರ್ಷದಲ್ಲಿ ನಾನು 6 ಅಡಿ ಬೆಳಿಬೇಕು. ಹಾಗ್ ಮಾಡಪ್ಪ ಗಣೇಶ.
ನಮ್ ಪೆಂಡಲ್ ಕಿತ್ತಾಕ್ಬಿಟ್ರು ನನ್ ಮಕ್ಳು. ಇವ್ರು ನೋಡಿ ಎಷ್ಟು ಜೋರಾಗಿ ಮಾಡ್ತಿದ್ದಾರೆ. ಯಾಕೆ ಲೇಟು? ಶುರು ಮಾಡಿ. ಇನ್ನು 5 ನಿಮಿಷ ಸರ್, ನಮ್ಮ ಸಿಂಗರ್ ಇನ್ನೂ ಬಂದಿಲ್ಲ. ಏನು ಸಿಂಗರ್ ಬಂದಿಲ್ವಾ? ನನ್ನ ಮತ್ತು ನನ್ನ ಸ್ನೇಹಿತರ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ನಮಗೆಲ್ಲ ತುಂಬಾ ಸಂತೋಷ. ಈಗ ಅವ್ರು ಹಾಡಿದ್ರೆ ನಮ್ಗೆ ಸಂತೋಷ ಆಗೋದು. ಇನ್ನು 5 ನಿಮಿಷ ಸಿಂಗರ್ ಬರ್ತಾರೆ, ಅವ್ರು ಬಂದ್ಮೇಲೆ ಹಾಡಿನ ಕಾರ್ಯಕ್ರಮ ಶುರು ಆಗುತ್ತೆ. ಖಂಡಿತ ಆಗಲ್ಲ. ಯಾಕೆ ಗೊತ್ತಾ? ಆ ಸ್ಟಾರ್ ಆರ್ಕೆಸ್ಟ್ರಾ ಸಿಂಗರ್ ಎಲ್ಲಿದ್ದಾನೆ? ಇವನು ಹೋದ್ರೆ ತಾನೇ ಅಲ್ಲಿ ಆರ್ಕೆಸ್ಟ್ರಾ ಶುರುವಾಗೋದು. ಈಗ ನೋಡ್ತಾ ಇರಿ ಆ ಮಹೇಶನ್ ಗತಿ ಏನಾಗತ್ತೆ ಅಂತ. ನೋಡಿದ್ರ ಸ್ಟಾರ್ ಆರ್ಕೆಸ್ಟ್ರಾ ಬೇಕು, ಸ್ಟಾರ್ ಆರ್ಕೆಸ್ಟ್ರಾ ಬೇಕು ಕೇಳ್ತಿದ್ರಲ್ಲ, ಆ ಸಿಂಗರೇ ಬಂದಿಲ್ಲ. ನೀನ್ ಸ್ವಲ್ಪ ತಾನು ಬರ್ದಿದ್ರೆ ಈ ಪೆಂಡಾಲ್ ಇರಲ್ಲ, ಈ ಗಣಪತಿ ನಾವಿರಲ್ಲ. ಯಾವಾಗ ನಮ್ ಲೆವೆಲ್ ಅರೇಂಜ್ ಮಾಡ್ಬೇಕನ? ಈ ಲೆವೆಲ್ ಹೊಡಿತಾರೆ ಅಂತ ಯಾರಿಗೂ ಗೊತ್ತಿದ್ ಗುರು. ಸಮಾಧಾನ, ಸಮಾಧಾನ. ಕಾರ್ಯಕ್ರಮ ಪ್ರಾರಂಭ ಆಗೋಕೆ ಸ್ವಲ್ಪ ತಡ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈಗ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಮಹೇಶ್ ಹಾಡಿ ನಿಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ಸುಜಾತ ಏನ್ ಮಾಡ್ತಿದ್ಯಾ ನೀನು? ನಿನ್ಗೇನು ಹುಚ್ಚಿ ಹಿಡಿದಿದ್ಯಾ? ನನ್ಗೆಲ್ಲ ಹಾಡಕ್ ಬರುತ್ತೆ? ನೋಡಿ ನನಗೆ ಹಾಡಕ್ ಬರಲ್ಲ. ಇಲ್ಲ ದಯವಿಟ್ಟು ಮಹೇಶ ನಿನ್ಗೇನ್ ಬರ್ತಾ ಹಾಡು ಹಾಡು. ಡೋಲ್ ಡಬ್ಬ ಬಡ್ದ ಅಂದ್ರೆ ಬರ್ತದೇನು ಸಂಗೀತ? ಸ್ವಲ್ಪ ಹೊತ್ತು ಕಾದು ನೋಡಿ 1 2 3 4 ಚುಪ್ ಚುಪ್ ಅರಗಪ್ ಚುಪ್ ಪಡ್ಡೆ ಹೈದ ಹಾಡು ಹೇಳುವಾಗ ಜುಮ್ ಜುಮ್ ಮೈ ಜುಮ್ ಜುಮ್ ನಾನು ಹೆಜ್ಜೆ ಹಾಕಿದಾಗ ಗಣಪನ ಕೊರಳಿಗೆ ಹೂಹಾರೋ ಹೊಟ್ಟೆಗೆ ಹಾವಿನ ಹುಡುಗಾರೋ ಈ ಸಂಗೀತಕ್ಕೆ ಶ್ರುತಿ ಇದ್ದರೆ ಆಕರ್ಷಕ ಮಾಂಗಲ್ಯವೇ ಮುತ್ತೈದೆಗೆ ಶುಭ ಸೂಚಕ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಕನ್ನಡ ಜಾಣರ ನುಡಿಗಳು ಜೊಳ್ಳಾಗದು ಸಾಕಮ್ಮ ಬಂದರಲ್ಲಿ ಸುಂಕಪ್ಪ ನಿಂದರಲ್ಲಿ ಹೂಪಮ್ಮ ಎದ್ದಳು ಕಿಸಕನ್ನ ನಕ್ಕಳು ಪಡ್ಡೆ ಹುಡುಗು ಸತ್ತರು ಲಂಗ ಪಕ್ಕಲ್ಲಿ ಮ್ಯಾಕ್ಸಿ ಪಕ್ಕ ಜೀನ್ಸು ಅಲ್ಲಿ ನಿಲ್ಲಿಸಿದೆ ಕೆಲ್ದ ಅವನು ಬಿದ್ದು ಕೆಲ್ಲ ಮೇಲೆ ಎಲ್ಲ ದೈವ ಲೀಲೆ ಗಣಪನ ಕೊರಳಿಗೆ ಹೂಹಾರವು ಹೊಟ್ಟೆಗೆ ಹಾವಿನ ಗುಡ್ಡಾರವು ಈ ಡ್ರಮ್ ಬೀಟಿಗೆ ಸೊನ್ನೆಲ್ಲ ಬೂದಿ ಮೆಲ್ದಿದೆ ಮೈತ್ರಿಯಾಗುವ ಸಂಗೀತಕ್ಕೆ ದಂಗಾಗಿದೆ ಹಾಕು ಕ್ಯಾಚ್ ರಾಜ್ಯ ನೋಡು ಇಮ್ಮ ಜನ ರಾತ್ರಿ ಚಳಿಯಲಿ ಬಿಸಿ ಬಿಸಿ ರಂಗೇರಿದೆ ಐ ಐ ಐ ಐ
ನಿಮ್ ಮನೇಲಿ ಹೇಳೋರ್ ಕೇಳೋರ್ ಯಾರು ಇಲ್ದಂಗ ಆಗಿದೆ. ಎಷ್ಟೊತ್ತಿಗೆ ಬೇಕಾದ್ರೆ ಬರ್ಬೋದು, ಎಷ್ಟೊತ್ತಿಗೆ ಬೇಕಾದ್ರೆ ಮಲಗ್ಬೋದು. ಯಾಕೆ ಹೀಗಾಡ್ತಿದ್ಯಾ? ನೆನ್ನೆ ಏನೋ ಸ್ವಲ್ಪ ಡ್ಯಾನ್ಸ್ ಮಾಡಿ ಹಾಡು ಹೇಳದಕ್ಕೆ ಸುಸ್ತಾಯ್ತು, ಅದಕ್ಕೆ ವಿಶ್ರಾಂತಿ ತಗೋತಾ ಇದ್ದೆ. ವಿಶ್ರಾಂತಿ ಯಾವ್ದಾದ್ರು ಶಾಂತಿವನಕ್ಕೆ ಹೋಗಿ ವಿಶ್ರಾಂತಿ ತಗೋ. ಸೇವೆ ಮಾಡೋಕೆ ಆ ಮುದುಕಿರು ಬರ್ತಾರೆ. ಮುದುಕಿರು? ಯಾವ ಮುದುಕಿರೆ? ಏನು ಗೊತ್ತಿಲ್ಲ, ನಿನ್ನೆ ನೀನ್ ಮಾಡಿ ಸರಿನಾ? ನಾನೇನ ಮಾಡ್ದೆ? ಅಷ್ಟು ಜನರ ಮಧ್ಯೆ ಆ ಮುದುಕಿರು ಬಂದು ನಿನ್ ಮೂತಿಗೆ ಮುದ್ಕೊಟ್ರಲ್ಲ, ನಾಚಿಕೆ ಆಗ್ಲಿಲ್ಲ ನಿಂಗೆ? ಓ, ನನಗೀಗ ಅರ್ಥ ಆಯ್ತು. ನಮ್ ಸುಜಾತ ಅಮ್ಮನವರು ಬೆಳ್ ಬೆಳಗ್ಗೆ ಈ ಋತು ತಂಡವ ಯಾಕೆ ಆಡ್ತಿದ್ದಾರೆ ಅಂತ. ಇನ್ನು ಶುರು ಮಾಡಿಲ್ಲ, ಈಗ ಮಾಡ್ತೇ. ನೀನು ಬೇಕಾದ್ರೆ ಕೇಳು, ಕೊಡ್ತೀನಿ. ಏನು ತಂಟಿ? ಮನಸ್ಸಲ್ಲಿ ಬೆಟ್ಟದ ಶಾಸೆ ಇಟ್ಕೊಂಡಿದ್ರು ಬೇಡ ಅಂತೀಯ? ಏಯ್, ನನಗ್ ಗೊತ್ತಿಲ್ವಾ ನೀನ್ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಯ ಅಂತ. ನಾನ್ ನಿನ್ ಮುಂದೆ ಇರೋಷ್ಟೊತ್ತು ನಿನ್ ಕಣ್ಗಳು ನನ್ನೇ ಬಾಸ್ತಿರುತ್ತೆ. ಸುಜಾತ, ನೀನೇ ನನ್ ಸರ್ವಸ್ವ. ಏ ಸುಜಾತ, ಏನೇ ಅದು ಸಾಕು ಸಾಕು ಅಂತಿದ್ಯಾ? ಏನಿಲ್ಲಪ್ಪ. ಕಳ್ದಲ್ಲಿ ಮಾತಾಡೆ. ಏನ್ ದೊಡ್ಡ ಲಂಡನ್ ಹುಟ್ಟು ಬೆಳೆದವಳು? ಓಹೋ, ಎಕ್ಸ್ಕ್ಯೂಸ್ ಮಿ ಅಂತೆ, ಎಕ್ಸ್ಕ್ಯೂಸ್ ಮಿ. ಏನೇ ಅದು? ಓಹ್, ದಯವಿಟ್ಟು ಕ್ಷಮಿಸಿ, ನಾನು ನಿಮ್ಮ ನಮ್ಮ ಸುಜಾತ ಅಂತ ತಿಳ್ಕೊಂಡು ಬೈದ್ಬಿಟ್ಟು. ಪರವಾಗಿಲ್ಲ ಬಿಡಿ. ಏನ್ರಿ ಹಾಗೆ ನೋಡ್ತಾ ನಿಂತ್ಬಿಟ್ರಿ? ಯಾರು ನೀವು? ಏನಾಗ್ಬೇಕಾಗಿತ್ತು? ಕ್ಯಾಸೆಟ್ ಅಲ್ಲಿ ನೋಡಿದಕ್ಕಿಂತಲೂ ತುಂಬಾ ಚೆನ್ನಾಗಿ ಕಾಣ್ತೀರಾ. ಯು ಆರ್ ಟೂ ಹ್ಯಾಂಡ್ಸಮ್. ಯಾವ ಕ್ಯಾಸೆಟ್? ಯಾರು ನೀವು? ನಾನು ಸ್ಟಾರ್ ಆರ್ಕೆಸ್ಟ್ರಾ ಓನರ್ ಸಂಪತ್ ಇದಾರಲ್ಲ, ಅವ್ರ ತಂಗಿ. ಓಹೋ, ಸ್ಟಾರ್ ಆರ್ಕೆಸ್ಟ್ರಾ? ಅದೇ ಕೊಟ್ಟಿದ್ರಲ್ಲ ಕೈನ, ಇನ್ ಐದು ನಿಮಿಷ ತಡ ಆಗಿದ್ರೆ ನನ್ ಕೈ ಕಾಲ್ಗಳು ಇರೋ ಜಾಗದಲ್ಲಿ ಇರ್ತಿರ್ಲಿಲ್ಲ. ಐಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಅಣ್ಣ ಕೂಡ ತುಂಬಾ ಬೇಜಾರು ಮಾಡ್ಕೊಂಡ್ರು. ನೀವು ಸಮಯಕ್ಕೆ ಸರಿಯಾಗಿ ಹಾಡಿ ಆರ್ಕೆಸ್ಟ್ರಾ ಮಾನ ಓಡಿಸಿದ್ರಿ ಅಂತ ಅಣ್ಣ ತುಂಬಾ ಹೋಗ್ಲದ್ರು. ನೀವು ಅಷ್ಟೊಂದು ಹೋಗೋ ಅವಶ್ಯಕತೆ ಇಲ್ಲ ಬಿಡಿ, ಹಾಡ್ಲೇಬೇಕಾದ ಪರಿಸ್ಥಿತಿ ಬಂತು, ಹಾಡ್ದೆ. ನೀವು ಹಾಡ್ ಹೇಳಿ ಡ್ಯಾನ್ಸ್ ಮಾಡಿದ ಕ್ಯಾಸೆಟ್ ನೋಡ್ದೆ. ನಿಮ್ಮೊಳಗೆ ನಿಮ್ಗೆ ಗೊತ್ತಿಲ್ದಿರೋ ಒಂದು ಅದ್ಭುತವಾದ ಕಲೆ ಇದೆ, ನೃತ್ಯ ಸಂಗೀತದ ಸಮ್ಮಿಲನ ಅದು. ಆ ಕಲೆ ಹೊರಗೆ ಬರೋದಕ್ಕೆ ಆ ವಿಘ್ನೇಶ್ವರನೇ ದಾರಿ ತೋರಿಸ್ತಾ ಅಂತ ಕಾಣುತ್ತೆ. ನೀವು ಮನಸ್ಸು ಮಾಡಿದ್ರೆ ಒಂದು ಪವಾಡನೆ ಮಾಡಬಹುದು. ಹಾ ನೋಡಿ, ಸಂಗೀತ ಸಂಗೀತ ಅವರೇ, ಪರಿಸ್ಥಿತಿ ಆಗಿತ್ತು, ಹಾಡ್ದೆ, ಮುಗೀತು. ಮುಗಿಲಿಲ್ಲ, ಈಗ ಆರಂಭ ಆಗ್ತಿದೆ. ನಾನು ಹುಡುಕ್ತಾ ಇದ್ದ ಸರಿಯಾದ ವ್ಯಕ್ತಿ ಇವಾಗ ಸಿಕ್ಕಿದ್ದಾರೆ. ಏನಪ್ಪ ಇದು, ಹೊಸ ಗಂಡತ್ರ ಶುರು ಆಯ್ತು ಅಲ್ಲ, ಇವನ ಏನ್ ಮಾಡ್ಬೇಕು? ಪ್ಲೀಸ್ ನನ್ ಜೊತೆ ಡಾನ್ಸ್ ಮಾಡ್ಬೇಕು. ನಾನು ಯಾಕೆ ಡಾನ್ಸ್ ಮಾಡ್ಬೇಕು? ನನ್ನ ಹಾಗೂ ನನ್ನ ಅಣ್ಣನ ಜೀವನದ ಒಂದೇ ಒಂದು ಕನಸು. ಆಕಾಶ್ ಆಡಿಯವರು ನಡೆಸ್ತಿರೋ ಮೇಡ್ ಫಾರ್ ಈಚ್ ಅದರ್ ಮ್ಯೂಸಿಕ್ ಅಂಡ್ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಒಂದೇ ಒಂದ್ಸಾರಿ ಗೆಲ್ಬೇಕು ಅಂತ, ಅದಕ್ಕೆ ಸರಿಯಾದ ಜೋಡಿ ಸಿಕ್ಕಿರ್ಲಿಲ್ಲ. ನಾನು ನಿಮ್ಗೆ ಸರಿಯಾದ ಜೋಡಿ ಅಂತಾನ? ನೋಡಿ ಸಂಗೀತ ಅವರೇ, ನನ್ ಜೀವನದ ದಾರಿನೇ ಬೇರೆ, ನಿಮ್ಗೆಲ್ಲ ತಪ್ಗ್ರಹಿಕೆ ಆಗಿದೆ, ದಯವಿಟ್ಟು ಬೇರೆ ಯಾರಾದ್ರೂ ನೋಡ್ಕೊಳ್ಳಿ. ನಿಮ್ಗೆ ಹೇಗ್ ಅರ್ಥ ಮಾಡಿ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ. ಆ ಕೆಲಸ ನಾವು ಮಾಡ್ತೀನಿ. ಈಗ ನಿಂದ ಬೇರೆ ಶುರು ಆಯ್ತಾ? ಇದೆಲ್ಲ ನಿನ್ನಿಂದ ಆಗಿದ್ದು. ಹೌದಲ್ಲ, ನಾ ಹಾಡು ಅಂದೆ, ನೀ ಹಾಡು ಹೇಳ್ದೆ. ಇವತ್ತು ಅವ್ರ ಹೇಳ್ದಾಗ ಮಾಡು, ಅವ್ರ ಜೊತೆ ಡಾನ್ಸ್ ಮಾಡು, ಎರಡನೇ ವಿಷಯ ನನಗ್ ಬೇಡ. ಸುಜಾತ, ನಾನು ಹೇಳೋದ್ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲಿದ್ದವ್ರು ನಮ್ ಜನ, ಗಣಪತಿ ಹಬ್ಬ ನಡೆದೋಯ್ತು, ಅಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ಆ ಸಾವಿರಾರು ಜನದ ಮಧ್ಯೆ ನಾನು ಹಾಡಕ್ಕಾಗುತ್ತಾ? ರಾಗ ತಾಳ ಡಾನ್ಸು ಪಾನ್ಸು ಅದನ್ನ ನಾನು ಹೇಳ್ಕೊಡ್ತೀನಿ. ಒಪ್ಕೋ ಮಹೇಶ್, ನಿನ್ ಜೀವನಕ್ಕೆ ಒಂದ್ ಗುರಿ ಸಿಗೋ ಹಾಗೆ ಕಾಣ್ತಾ ಇದೆ. ಇನ್ನು ಎಷ್ಟು ದಿವಸ ಅಂತ ಹೀಗೆ ಬಾಳ್ತೀಯ? ಸುಜಾತ, ನಿನ್ ಜೀವನದಲ್ಲಿ ಒಂದ್ ಒಳ್ಳೆ ಸ್ಥಾನಕ್ಕೆ ಏರ್ಬೇಕು, ಹತ್ತು ಜನರ ಮಧ್ಯೆ ಶಬಾಷ್ ಅನ್ಸ್ಕೋಬೇಕು ಅನ್ನೋದೇ ನನ್ನ ಆಸೆ. ನೋಡು, ನಾನ್ ನಗ್ನಾಗ್ತಾ ಇರ್ಬೇಕು ಅನ್ನೋದಾದ್ರೆ ನೀನ್ ಇದಕ್ಕೆ ಒಪ್ಕೊಳ್ಳೇಬೇಕು, ನನ್ನ ಆಣೆ. ಆಯ್ತು ಸುಜಾತ, ಥ್ಯಾಂಕ್ ಯು ಸುಜಾತ, ನಿಮ್ಮಿಂದ ಇವ್ರು ಒಪ್ಕೊಂಡ್ರು. ನಿಮ್ ಉಪಕಾರ ನನ್ ಜೀವನದಲ್ಲಿ ಮರೆಯಲ್ಲ. ಎಕ್ಸ್ಕ್ಯೂಸ್ ಮೀ, ನಿಮಗೆ ಈ ಕಾರಲ್ಲಿ ಎಲ್ಲಿಗಾದ್ರೂ ಡ್ರಾಪ್ ಕೊಡ್ಬೇಕಾ? ಈ ಕಾರ್ ಓನರ್ ಯಾರು? ನಾನೇ.
ಈ ಕಾರ್ ಪಕ್ಕದಲ್ಲಿ ನಾನ್ ನಿಂತಿರೋ ಸ್ಟೈಲ್ ನೋಡಿದ್ರೆ ನಿಮಗ್ ಗೊತ್ತಾಗಲ್ವಾ? ದಯವಿಟ್ಟು ನನಗೆ ಅಲ್ಲಿವರೆಗೂ ಜಾಬ್ ಕೊಡ್ತೀರಾ? ಪೊಲೀಸ್ ಸ್ಟೇಷನ್ ವರ್ಗೂ. ಪೊಲೀಸ್ ಸ್ಟೇಷನ್? ಯಾಕೆ? ನನ್ನ ಕಾರ್ ಪಕ್ಕನೆ ನಿಂತ್ಕೊಂಡು ನನಗೆ ಡೌ ಹೊಡಿತಾನೆ ಅಂತ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ಸೋಕೆ. ಮೇಡಮ್, ನೀವು ನಮ್ ಬೀದಿ ಗೆಸ್ಟ್. ಮೇಡಮ್ ಹೋಗಿ, ಮೇಡಮ್ ಹೋಗಿ, ಮೇಡಮ್ ಹೋಗಿ. ತಪ್ಪು ತಪ್ಪು ತಪ್ಪು. ಗೋವಿಂದ ಗೋವಿಂದ, ನಾವು ಈ ತರ ಇದ್ರೆ ಪೊಲೀಸ್ ಸ್ಟೇಷನ್ ಕರೀತಾರೆ, ಗೆಟಪ್ ಚೇಂಜ್ ಆದ್ರೆ ಪಾರ್ಕ್ ಕರೀತಾರೆ. ಯಾರಿ ಇವಳು? ಅವರು ನಮ್ಮ ಮಹೇಶ್ ನೋಡಕ್ ಬಂದಿದ್ರು. ಏನಂತೆ ಕೇಸು? ನಮ್ಮ ಮಹೇಶ್ ನ ದೊಡ್ಡ ಸಿಂಗರ್ ಮಾಡ್ತಾರಂತೆ. ಅಯ್ಯಪ್ಪ, ಇಲ್ಲಿ ಏನ್ ನಡೀತಾ ಇದೆ ಒಂದು ಗೊತ್ತಾಗ್ತಲ್ವಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, 30 ವರ್ಷದಿಂದ ನಿಮ್ಮಂತ ಗಿರಾಕಿನೇ ಬಂದಿಲ್ಲ, ಕೂತ್ಕೊಳ್ಳಿ ಸರ್. ನನ್ನ ಮಗನ ಎಲ್ಲೋ ನೋಡ್ದಂಗಿದೆಯಲ್ಲ. ನಂಗೂ ಹಂಗೇ ಅನ್ನಿಸ್ತಾ ಇತ್ತು. ತಗೊಳ್ಳಿ ಸರ್. ಡಬ್ಬಾಟಿ, ಅದಕ್ಕೆ 30 ವರ್ಷದಿಂದ ಇಲ್ಲೇ ಇದ್ಯಾ? ಇಲ್ಲಿದ್ರೆ ಒಬ್ಬೇ ರೈತರ ಫೈವ್ ಸ್ಟಾರ್ ಹೋಟ್ಲೆ ಕಟ್ಟಿದ್ದೆ. ಏನೋ ಇವನು ನಮ್ ಏರಿಯಾಗೆ ಬಂದು ನಂಬಿದಿ ಹುಡುಗಿ ಗೆಡ ಹೊಡಿತಾನಲ್ಲೋ. ಹೌದಲ್ವಾ? ನಾನು ಕಣೋ ಚಿಕ್ಕ. ಏನೋ ಇದು ನಿನ್ ಸ್ಟೈಲು? ನಿಮ್ ತರ ಇದ್ರೆ ಪೊಲೀಸ್ ಸ್ಟೇಷನ್, ಈ ತರ ಇದ್ರೆ ಪಾರ್ಕ್. ನೋಡ್ದ್ಯಾ ಹುಡ್ಗಿನ ಗಲ್ಲಾದಲ್ಲಿ 300 ರೂಪಾಯಿ ಕಮ್ಮಿ ಆದಲ್ಲೇ ತಿಳ್ಕಂಡೆ. ಡಬ್ಬಟ್ಟಿ ಅಂತೇನೋ ಡಬ್ಬ. ಇದೇನ್ ಸಂಗೀತ ಮನನ ಇಲ್ಲ ಸಂಗೀತ ಶಾಲೆನ? ನಾನೇನು ತಪ್ಪಾಗಿ ಬೇರೆ ಕಡೆ ಬಂದ್ಬಿಟ್ಟ? ವೆಲ್ಕಮ್ ಮಿಸ್ಟರ್ ಮಹೇಶ್. ಯಾಕೆ ಮಹೇಶ್, ಬಂದವರು ಹಾಗೆ ವಾಪಸ್ ಹೋಗ್ತಾ ಇದ್ದೀರಾ? ನಾನೇನು ತಪ್ಪಾಗಿ ಬೇರೆ ಕಡೆ ಬಂದ್ಬಿಟ್ಟು ಅಂತ ಅನುಮಾನ ಆಯ್ತು. ಏನೂ ಇಲ್ಲ, ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಿಮ್ ಹೆಸರು ಮಾತ್ರ ಸಂಗೀತ ಅಲ್ಲ, ನಿಮ್ ಮನೆ ಕೂಡ ಸಂಗೀತ ಪ್ರಧಾನವಾಗಿ ಇದೆ. ಮನೆ ಒಂದೇ ಅಲ್ಲ, ಮನಸ್ಸು ಕೂಡ. ನಮ್ ತಂದೆ ದೊಡ್ಡ ಸಂಗೀತ ವಿದ್ವಾಂಸರಾಗಿದ್ರು, ನನ್ನ ಅಣ್ಣ ಕೂಡ ಸಂಗೀತದ ಆರಾಧಕ. ನನಗ್ ತಂದೆ ಹಾಗೆ ಹೆಸರು ಮಾಡೋಕ್ ಆಗದೆ ಹೋದ್ರು ಒಂದಿಷ್ಟಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಹಂಬಲ. ಹೇಗಾದ್ರೂ ಮಾಡಿ ಈ ಸಾರಿ ಆಕಾಶ್ ಆಡಿ ಅವರ ಮೇಡ್ ಫಾರ್ ಈಚ್ ಅದರ್ ನ್ಯಾಷನಲ್ ಮ್ಯೂಸಿಕ್ ಅಂಡ್ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಗೆಲ್ಬೇಕು ಅನ್ನೋ ಆಕಾಂಕ್ಷೆ. ಅದಕ್ಕೆ ನಿಮ್ಮನ್ನ ಬಂದಿದ್ದೀನಲ್ಲ, ಶುರು ಮಾಡೋಣ. ಯಾಕೋ ಯಾಕೋ, ಏನ್ ಅಕ್ಕಿ ತಿಂತಿದ್ಯಾ? ನಮ್ಮ ಮಹೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣೋ. ಹಂಗಾರೆ ಜ್ವರ ಬಂದಿರ್ಬೇಕಲ್ಲ. ಜ್ವರನ? ಅದೇ ಪ್ರೇಮ ಜ್ವರ. ತರ್ಲೆ, ನಮ್ಮ ಮಹೇಶ ಈಗ ಸಂಗೀತ ಮನೆಯಲ್ಲಿ ಏನ್ ಮಾಡ್ತಿರ್ತಾನೋ? ವಯಸ್ಸಿನ ಹುಡುಗ, ತುಂಡ್ಲಂಗದ ಹುಡುಗಿ. ಮಹೇಶ ಬೇಡ ಅಂದ್ರು ನೀನೇ ಕಳ್ಸಿದ್ಯಾ, ಈಗ ನಾನ್ ಯಾಕೆ ಹೇಳಿ? ಏನ್ ಮಾಡ್ತಿರ್ತಾನೋ? ಇನ್ನೇನ್ ಮಾಡ್ತಿರ್ತಾರೆ ಹೇಳು. ಹೇಳ ಹೇಳು. ಇದು ಇದು ಅಂದ್ರೆ
ಕಲಿಯೋದನ್ನ ನೀವು ಒಂದ್ ದಿವಸದಲ್ಲಿ ಕಲ್ತಿದ್ದೀರಾ, ನನ್ ಕಾಣೋದ್ರಲ್ಲಿ ನೀವು ಇಡೀ ಕರ್ನಾಟಕನೇ ಸುತ್ಕೊಂಡು ಬರ್ತೀರಾ. ನನಗೆ ಈಗ ವಿಶ್ವಾಸ ಬರ್ತದೆ, ಈ ಸಲ ಕಾಂಪಿಟಿಷನ್ ಅಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗೂ ಇದೆ. ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ತುಂಬಾ ಚೆನ್ನಾಯ್ತಲ್ಲ? ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಓಕೆ ಮಹೇಶ್, ಬಾಯ್, ಗುಡ್ ನೈಟ್. ಇಷ್ಟೊತ್ತು ಅಲ್ಲೇ ಇದೆಯಾ? ಚೆನ್ನಾಗಿ ಕಲ್ತ್ಕೊಂಡ್ಯಾ? ಶೋ ಯಾವತ್ತಂತೆ? ನಾನ್ ಕೇಳ್ತಾ ಇರೋದು ನಿನ್ನೇ, ಕೋಣನಲ್ಲ. ಸುಜಾತ, ನಾನೇನು ಕೇಳ್ಬೇಡ, ಇವತ್ತು ಯಾಕೋ ನನ್ನ ಮನಸ್ಸು ಸರಿಯಿಲ್ಲ. ಐದು ಹೊರಗೆ, ಐದು ಹೊರಗೆ. ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ. ನಿನ್ನ ಬೆಳಗ್ಗೆಯಿಂದ 50 ರೂಪಾಯಿ ಕಳ್ಕೊಂಡು ಸಾಯ್ತಾ ಇದ್ದೀನಿ, ಬಂದ ಇಲ್ಲಿ ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ ಅಂತ. ಆಳೆ ನಿನ್ ಎಂಟಾಣಿಗೂ ನಿನಗೂ ಹೋಗ. ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ, ಎಂಟಾಣಿ ಒಳಗೆ. ಏನ್ ಚಿಕ್ಕ ಹುಡುಕ್ತಾ ಇದೀಯಾ? ಎಂಟಾಣಿ ಒಳಗೆ ಇಲ್ಲೇ. ಹದಿನೆಂಟು ಹತ್ತೊಂಬತ್ತು. ಅಪ್ಪ, ನಾನು ಹುಟ್ಟಿದಾಗ ನಿನಗೆ ವಯಸ್ಸೆಷ್ಟು? ಎಲ್ಲ ಕೊಳ್ಳ ನನ್ನ ಮಗನೇ, ನೀನು ಹುಟ್ಟಿದಾಗ ನನಗೆ ವಯಸ್ಸೆಷ್ಟು ಅಂತ ಕೇಳ್ತೀಯ? ಮಡಗ್ಬಿಟ್ಟನ ಹಂಗೆ. ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಹೇಳಬೇಕು. 21 ವರ್ಷ 11 ತಿಂಗಳು 15 ವಾರ ದಿವಸ. ನನಗೆ ಈಗ ವಯಸ್ಸೆಷ್ಟು? 26 ವರ್ಷ 6 ತಿಂಗಳು 11 ದಿವಸ. 21 ವರ್ಷ 11 ತಿಂಗಳಿಗೆ ನಿನಗೊಬ್ಬ ಮಗ ಬೇಕು. ನನಗೆ 26 ವರ್ಷ 6 ತಿಂಗಳಾದ್ರೂ ಮಗ ಬೇಡವಾ? ತೆಗೆದು ಬಿಟ್ಟ ಅಂದ್ರೆ ನಿನ ಕೂಳು ಹಾಕೋದೆ ದಂಡ. ಇಂದಿನ ಮದುವೆ ಮಾಡಿ ನಿನ್ ಹೆಂಡ್ರು ಮಕ್ಳು ಬೇರೆ ಊಟ ಹಾಕ್ತೀನಿ. ಅಪ್ಪ ಯೋಚನೆ ಮಾಡು, ನೀನ್ ಸತ್ರೆ ನಿನಗ್ ದೀಪ ಹಚ್ಚಕ್ಕೆ ನಾನಿದೀನಿ, ಆದ್ರೆ ನಾನ್ ಸತ್ರೆ ನಿನ್ನ ವಂಶಕ್ಕೆ ದೀಪ ಹಚ್ಚಕ್ ಯಾರು ಇರಲ್ಲ. ಆಗ ನೀನು ಅಂತರ್ಪಿಸಾಚಿಯಾಗಿ ಈ ಟೀ ಅಂಗಡಿ ಸುತ್ತ ಸುತ್ತಾರ್ಯ. ಅಯ್ಯಯ್ಯೋ, ಪಿಶಾಚಿ ಅಂತ ಬೇರೆ ಹೆದರ್ಸ್ತಾ ಇದ್ದಾನಲ್ಲ. ಲೇ, ನಾನು ಸತ್ತ ಮೇಲೆ ಏನಾದರೂ ಪರವಾಗಿಲ್ಲ, ನಾನು ಬದುಕಿರೋ ತನಕ ನಿನಗೆ ಮದುವೆ ಮಾಡಲ್ಲ.
ಅಲ್ಲಿ ಇಲ್ಲಿ ಇಲ್ಲಿ ಏನ್ ಮರಿ, ಐಸ್ ಕ್ರೀಮ್ ಬೇಕಾ? ಯೋ, ಒಂದ್ ಫುಲ್ ಬಾಟ್ಲ್ ಸೂಪರ್ ಜಾಕ್ ವಿಸ್ಕಿ ಕೊಡಯ್ಯ. ಏಯ್, ಬಾಟ್ಲ್ ಉದ್ದ ಇಲ್ಲ, ನೀನು ನಿನಗ್ ಫುಲ್ ಬಾಟ್ಲ್ ಬೇಕಾ? ಯೋ, ನಾನೇನ್ ಗಂಡ್ಸಲ್ವಾ, ದುಡ್ಡು ತಗೊಂಡ್ ಕೊಡಯ್ಯ. ಒಳ್ಳೆ ನಸಾಗಿರಾಕಿ. ನಮ್ಮಪ್ಪ ಈಗ ನನಗ ಅದ್ ಹ್ಯಾಗ್ ಮದ್ವೆ ಮಾಡಲ್ವೋ, ನಾನು ನೋಡ್ತೀನಿ. ನಿಮ್ ಜಾತ್ರೆಯಲ್ಲಿ ಬಹಳ ಎತ್ತರಕ್ಕೆ ಹೋಗ್ತಾನೆ ಅಂತ ಬರ್ದಿದ್ದ, ಇದೇನಾ? ಲೋ ವಂಶೋದ್ಧಾರಕ, ನಾನೇ ನಿನಗೊಂದು ಹುಡುಗಿನ ನೋಡಿ ಮದ್ವೆ ಮಾಡ್ತೀನಿ, ಇಳಿದು ಬಾರೋ. ನಾನು ಇಲ್ಲಿಂದ ಬಿಡ್ಡು ಜಾತ್ರೆ ನಿನ್ನಗ್ ಬಿಡ್ರಿ ಬರೋದು. ಅಯ್ಯೋ ಕರ್ಮ ಕರ್ಮ. ಲೋ ಚಿಕ್ಕ, ನೀನ್ ಯಾವ್ದಾದ್ರು ಹುಡುಗಿನ ಪ್ರೀತಿಸಿದ್ರೆ ಹೇಳು, ಅವಳ ಜೊತೆ ನಿನಗೆ ಮದುವೆ ಮಾಡ್ತೀನಿ. ನಮ್ ಬೇರೆ ಕೊನೆಯಲ್ಲಿದಾರಲ್ಲ ಬ್ಯೂಟಿ ಕ್ವೀನ್ ಕಮಲಾ. ಚಿಕ್ಕು, ಐ ಲವ್ ಯು ಕಮಲಾ. ಚಿಕ್ಕ ಜಂಪ ಜಂಪ್. ನನ್ ಮಕ್ಳ, ನಾನ್ ನಿಮ್ಮ ನಂಬಲ್ಲ. ಕಮಲಾ ಚಿಕ್ಕು. ಕಮಲಾ ಐ ಲವ್ ಯು. ಬಂದೆ ಈಗ ಹೇಗಿದೆ ನಿಮ್ ಹೆಲ್ತ್? ಫಸ್ಟ್ ಕ್ಲಾಸ್. ಏನ್ ಫಿಗರ್, ಇಷ್ಟು ದಿವಸ ನನ್ ಕಣ್ ತಪ್ಪಿಸ್ಕೊಂಡು ಎಲ್ಲಿ ಬಚ್ಚಿಟ್ಕೊಂಡಿದ್ಲು? ಬ್ಯೂಟಿ ಏನ್ ನೋಡ್ತೀಯ ಗುರು, ಬ್ಯೂಟಿ ಪಕ್ಕದಲ್ಲಿ ಡ್ಯೂಟಿ ಮಾಡ್ತಾರ ಹುಡುಗನ್ ನೋಡು, ಅವನೇ ನಮ್ಮ ಪರಮ ಶತ್ರು. ಅಷ್ಟೇ ಅಲ್ಲ ಗುರು, ನಮ್ ಗಣಪತಿ ಪೆಂಡಾಲ್ ನುಗ್ಬಿಟ್ಟು ನಮ್ಮನ್ನೆಲ್ಲ ಚಿಂದಿ ಮಾಡಿದ್ದು ಇವನೇ ಗುರು. ಹಾಯ್ ಬ್ಯೂಟಿ. ಶಟ್ ಅಪ್. ರಸಿಕತೆನೆ ಗೊತ್ತಿಲ್ದೇ ಇರೋ ಇಂಥವ್ ಜೊತೆ ಸುತ್ತ ಇದೆಯಲ್ಲ, ನನ್ ಜೊತೆ ಬಾ. ಹಣ ಆಸ್ತಿ ಅಂತಸ್ತು ಎಲ್ಲ ಇದೆ, ಸ್ವರ್ಗನ ನಿನ್ ಕೈಲಿ ಇಡ್ತೀನಿ. ಕಮ್ ಆನ್ ಬೇಬಿ. ಬೇಡಿ ಮಹೇಶ್ ಪ್ಲೀಸ್, ಕೊಚ್ಚೆ ಕಲ್ಲು ಹಾಕಿದ್ರೆ ನಮ್ಮ ಮಟ್ಟನೆ ಕೊಳೆ ಆಗೋದು, ಬನ್ನಿ ಹೋಗೋಣ. ಬಿಡು ಸಂಗೀತಾ. ಏಯ್, ನಿನ್ನ ಸಾಯಿಸ್ಬಿಡ್ತೀನಿ ಮಗನೇ. ಬೇಡಿ ಮಹೇಶ್ ಪ್ಲೀಸ್, ನಾಳೆ ಶೋ ಇದೆ, ಲೆಟ್ಸ್ ಗೋ. ಏನದು ಆಕಾಶಾಡಿ ಆಕಾಶಾಡಿ ಅಂತ ಆಕಾಶನ ಕಳಿಸಿ ತಲೆ ಮೇಲೆ ಬಿದ್ದಂಗ ಆಡ್ತೀಯಲ್ಲ? ಇವತ್ತು ಆಕಾಶಾಡಿ ಪ್ರೋಗ್ರಾಮ್ ಇದೆ. ಲೋ ಕುಳ್ಳನ್ ಮಗನೇ, ಆಕಾಶಾಡಿ ಅಲ್ವೋ ಆಕಾಶಾಡಿಯೋ. ಅದನ್ನ ನಾನು ಹೇಳಿದ್ದು. ಇವಾಗ ಏನಿಗ ಅದಕ್ಕೆ? ಅಲ್ಲಿ ಇವತ್ತು ನಮ್ ಗುರುದು ಡ್ಯಾನ್ಸ್ ಪ್ರೋಗ್ರಾಮ್ ಇಲ್ವಾ? ಹೌದಲ್ವಾ, ಮಹೇಶ್ ಹತ್ರ ಟಿಕೆಟ್ ಇಸ್ಕೊಂಡ್ ನಡೆಯಲ್ಲ? ಟಿಕೆಟ್ ಇಲ್ಲೇ ಇದೆ, ನೀವೆಲ್ಲರೂ ಬರ್ಬೇಕಂತೆ. ಟಿಕೆಟ್ ಕೊಟ್ರೆ ನನಗೆ ಟಿಕೆಟ್ ಇಲ್ವಾ? ತೆಗಿಯೋ ಕೈನ, ತಗೋಳ. ಟಿಕೆಟ್ ಕೊಟ್ರೆ ನನಗೆ ಇಲ್ಲ ಅಂತಾರೆ. ಯಾಕೋ ಯಾಕೋ ಯಾಕೋ. ಏನು ಟಿಕೆಟ್ ತಂದೆ? ಯಾವ ಟಿಕೆಟ್? ಇದೇನ ಕೈ ಕೇಳ್ತ್ಯಾ? ಇವತ್ತು ನಮ್ ಗುರುದು ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ವಾ? ಏಕೆ ಮರ್ತ್ಬಿಟ್ಯಾ? ನಾನು ಯಾವ್ದನ್ನ ಮರ್ತಿಲ್ಲ, ಬೇರೆಯವರೇ ಮರಿತಿರೋದು. ತಗೊಳಕೋ. ನಿಮ್ಗೆ ಟಿಕೆಟ್ ಯಾರು ಕೊಟ್ರು? ನಮ್ ಗುರು ಕೊಟ್ರು. ಎಲ್ರಿಗೂ ಬರ ಕೇಳವ್ರೆ. ಎಲ್ರಿಗೂ ಅಂದ್ರೆ ಹೆಸರೇ ಹೇಳಿದ್ನಾ? ಹೆಸರೇ ಕೇಳ್ಬೇಕು. ಈಗ ಅದಕ್ಕೆಲ್ಲ ಟೈಮ್ ಇಲ್ಲ. ಟೈಮ್ ಇಲ್ವಾ? ಸುತಾರಾಮ್ ಇಲ್ಲ, ಅದೆಂತದೋ ಸ್ಟೇಜ್ ಪ್ರಾಕ್ಟೀಸ್ ಅಂತೆ. ತಗೋ, ನೀ ಖಂಡಿತ ಬರ್ಲೇಬೇಕು. ಹಾಗಂತ ಮಹೇಶ್ ಹೇಳಿದ್ನ? ಇಲ್ಲ, ನಾನ್ ಹೇಳ್ತಾ ಇದೀನಿ. ಒಂದ್ ಕೆಲ್ಸ ಮಾಡು, ಆ ಟಿಕೆಟ್ ಇಟ್ಕೊಂಡು ನೀನೇ ಪ್ರೋಗ್ರಾಮ್ ಹೋಗು. ಮತ್ತೆ ನೀನಂಗ್ ಬರ್ತೀಯಾ? ನಿನ್ನ ಕರ್ಕೊಂಡು ಹೋಗಕ್ಕೆ ಮಹೇಶ್ ಅಣ್ಣ ಇಲ್ಲಿಗೆ ಬರಲ್ಲ. ಆ ಆಸೆ ನಾನು ಇಟ್ಕೊಂಡಿಲ್ವೋ? ಹೊಸ ನೀರ್ ಬಂದಿರೋವಾಗ ಹಳೆ ನೀರ್ ಯಾವ ಲೆಕ್ಕ? ನೀನ್ ಹೋಗು ಅಕ್ಕ, ನೀನ್ ಹೋಗು. ಲೇಡೀಸ್ ಅಂಡ್ ಜೆಂಟಲ್ಮನ್,
ಆಕಾಶ್ ಆಡಿಯರವರ ಮೇಡ್ ಫಾರ್ ಈಚ್ ಅದರ್ ನ್ಯಾಷನಲ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಕಾಂಪಿಟೇಷನ್ನ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಪಂಜಾಬ್, ಗೋವಾ ಹಾಗೂ ಕರ್ನಾಟಕ ರಾಜ್ಯದ ತಂಡಗಳು ಪ್ರದರ್ಶನ ನೀಡಲಿವೆ. ಗೋವಾ ತಂಡದವರಿಂದ ಪ್ರದರ್ಶನ. ಪಂಜಾಬ್ ತಂಡದವರಿಂದ ಪ್ರದರ್ಶನ. ನಮ್ಮ ಕರ್ನಾಟಕದ ತಂಡದವರಿಂದ ಪ್ರದರ್ಶನ. ಜೋಟಿ ನೋಡಿ ಬಳ್ಳಿಯ ಹಾಗೆ ಬಾಗಿ ಮಡುಕಾಡಿ ಬಾಡಿ ಇದು ಮ್ಯೂಸಿಕ್ ಹಾಡಿ ಮ್ಯಾಜಿಕ್ ಮಾಡು ಟ್ವಿಸ್ಟ್ ಲೇಟೆಸ್ಟ್ ಈ ಲವ್ಲಿ ಜೋಡಿ ಬಾಡಿ ಹೈ ಟು ಲೈಟ್ ಹೈ ಲೈಟ್ ಕುಣಿದಾಟ ಸ್ಟೈಲ್ ರಾಕ್ ಅಂಡ್ ರೋಲ್ ಡ್ಯಾನ್ಸ್ ಈ ಡ್ಯಾನ್ಸ್ ಬ್ಯಾಲೆನ್ಸ್ ರೋಮಾನ್ಸ್ ಆರಂಭ
ಫಿಕ್ಷನ್ ಸ್ಟೇಜ್ ನ ಮುಂದೆ ಮೇಲ್ ಅಂಡ್ ಫಿಮೇಲ್ ಜಾಲಿ ಫಂಕ್ಷನ್ ಮೈಕೈ ಮುರಿದರೆ ಮೈಕೆಲ್ ಜಾಕ್ಸನ್ ಕೈ ಕಾಲ್ ಪಡೆದರೆ ಟ್ರಿಬಲ್ ಎಕ್ಸ್ ಆಕ್ಷನ್ ಆರ್ಟಿಸ್ಟ್ ಆದ್ರೆ ಅಮಿತಾಬ್ ಬಚ್ಚನ್ ಉಲ್ಟಾ ಆದ್ರೆ ರೈಲ್ವೆ ಜಂಕ್ಷನ್ ಟೀನೇಜ್ ಅಲ್ಲಿ ಮ್ಯಾರೇಜ್ ಆದ್ರೆ ಹನಿಮೂನ್ ಎಲ್ಲ ಪ್ಯಾರಿಸ್ ಲಂಡನ್ ಆಸೆಯ ಬಯಸು ಹಾಲಿನಂತ ಮನಸ್ಸು ನೂರಾರು ಕನಸು ಕಣ್ಣಲ್ಲಿ ರೊಮ್ಯಾನ್ಸು ಗೋವಿಂದ ಹರಿ 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 ಗೋವಿಂದ 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 ಈ ಜೋಡಿ ನೋಡಿ ಬಳ್ಳಿಯ ಹಾಗೆ ಬಾಗೆ ಬಳ್ಕಾಡಿ ಬಾಡಿ ಇದು ಮ್ಯೂಸಿಕ್ ಹಾಡಿ ಮ್ಯಾಜಿಕ್ ಮಾಡೋ ಟ್ವಿಸ್ಟ್ ಲೇಟೆಸ್ಟ್ ಇಲ್ಲಿ ಜೋಡಿ ಬಾಡಿ ಹೈಟ್ ವೈಟ್ ಹೈಲೈಟ್ ಕುಣಿದಾಡೋ ಸ್ಟೈಲು ರಾಕ್ ಅಂಡ್ ರೋಲ್ ಡ್ಯಾನ್ಸ್ ಈ ಚಾನ್ಸ್ ಬ್ಯಾಲೆನ್ಸ್ ರೋಮಾನ್ಸ್ ಆರಂಭ ಆಡಿಯೋ ಅವರಿಂದ ನಡೆಸಲಾದ ಮೇಡ್ ಫಾರ್ ಈಚ್ ಅದರ್ ನ್ಯಾಷನಲ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಕಾಂಪಿಟೇಷನ್ ನ ಕೊನೆಯ ಕಾತುರದ ಕ್ಷಣ. ಮೊದಲನೇ ಬಹುಮಾನ ಈ ವರ್ಷದ ಅತ್ಯುತ್ತಮ ಜೋಡಿ ಕರ್ನಾಟಕದ ಮಹೇಶ್ ಮತ್ತು ಸಂಗೀತ. ಮಿಸ್ಟರ್ ಮಹೇಶ್ ಮತ್ತು ಸಂಗೀತ ಅವರಿಗೆ ನನ್ನದೊಂದು ಮಾತು, ಈ ಮೇಡ್ ಫಾರ್ ಈಚ್ ಅದರ್ ಜೋಡಿ ನಿಜ ಜೀವನದಲ್ಲೂ ಜೋಡಿಗಳಾಗಿ ಒಲಿದಿರೋ ಕಲಾದೇವಿಯ ಸೇವೆಯನ್ನ ಕೊನೆಯವರೆಗೂ ಮಾಡೋ ಆದರ್ಶ ದಂಪತಿಗಳಾಗಲಿ ಅನ್ನೋದೇ ನನ್ನ ಆಸೆ. ಈಗ ಆಕಾಶ್ ಆಡಿಯೋ ಮಾಲೀಕರಾದ ಶ್ರೀಯುತ ಮಧು ಬಂಗಾರಪ್ಪನವರು ಸ್ಪರ್ಧೆಯಲ್ಲಿ ಗೆದ್ದ ವಿಜೇತರಿಗೆ ಬಹುಮಾನವನ್ನು ನೀಡಲಿದ್ದಾರೆ. ಇಲ್ಲ ಮಹೇಶ ಕುರದ ಗುರುಪದಲ್ಲಿ ನಾನು ಇಷ್ಟೊತ್ತಾದ್ರೂ ಮಹೇಶ ಬರ್ಲಿಲ್ವಲ್ಲ. ಇವತ್ತಿನ ಅಪೂರ್ವವಾದ ಗೆಲುವಿಗೆ ನಮ್ಮ ಸಂತೋಷದ ಪ್ರೀತಿಯ ಕಾಣಿಕೆ. ನನಗೆ ಬೇಕಾಗಿರೋ ನಿಮ್ ವಿಶ್ವಾಸ ಅಭಿಮಾನ ಮತ್ತೆ ಕರ್ನಾಟಕ ಜನರ ಆಶೀರ್ವಾದ ಶ್ರೀರಕ್ಷೆ. ನಾನೇನ್ ಮಹತ್ ಕಾರ್ಯ ಮಾಡಿದೀನಿ ಅಂತ ಈ ವ್ಯಾನ್ ಉಡುಗೊರೆ ಕೊಡ್ತಿದ್ರ? ಇವತ್ತು ಎಂತಹ ಸಾಧನೆ ಮಾಡಿದಿರಂತ ನಿಮ್ಗೆ ಗೊತ್ತಿಲ್ಲ ಮಹೇಶ್. ಆದ್ರೆ ಒಂದ್ ಮಾತ್ರ ಸತ್ಯ ಅನ್ಸುತ್ತೆ. ಏನದು? ನೀವು ನಿಮ್ ಜೀವನದ ಪ್ರತಿದಿನ ಪ್ರತಿ ಕೆಲಸದಲ್ಲೂ ಗೆಲ್ತಾನೆ ಹೋಗ್ತೀರಾ, ಆದ್ರೆ ಆ ಗೆಲುವಿನ ಅಹಂಕಾರ ನಿಮ್ಮಲ್ಲಿಲ್ಲ. ನೀವೊಂಥರ ಬಿರುಗಾಳಿ ಇದ್ದ ಹಾಗೆ, ನಿಮ್ಮನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ನನ್ ಗೆಲುವಲ್ಲ, ಇವತ್ತಿನ ಕಾಂಪಿಟೇಷನ್ ಅಲ್ಲಿ ಮೊದಲನೇ ಬಹುಮಾನ ಬರೋದಕ್ಕೆ ನಿಮ್ ತಂಗಿನ ಮುಖ್ಯ ಕಾರಣ. ನೀವು ಪರ್ಮಿಷನ್ ಕೊಟ್ರೆ ನಾನು ಹೊರಡ್ತೇನೆ. ನೋ 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 ನೋ, ಇಂಪಾಸಿಬಲ್. ಈ ವರ್ಷದ ಶ್ರೇಷ್ಠ ಜೋಡಿಗೆ ಪಾರ್ಟಿ ಕೊಡೋ ಭಾಗ್ಯ ನಂದಾಗಿರುವಾಗ ನಾ ನಿಮ್ಮನ್ನು ಹೋಗಕ್ ಬಿಡ್ತೀನ? ಕ್ಷಮಿಸಿ, ಪಾರ್ಟಿ ಇನ್ನೊಂದು ದಿವಸ ಇರಲಿ, ನಾನು ಮನೆಗೆ ಹೋಗಿ 2 ದಿವಸ ಆಗೋಯ್ತು, ಎಲ್ಲರೂ ಕಾಯ್ತಾ ಇರ್ತಾರೆ. ಅದು ಅಲ್ಲದೆ ಕಾಂಪಿಟೇಷನ್ ಮೊದಲನೇ ಬಹುಮಾನ ಬಂದಿದ್ದಕ್ಕೆ ನೀವೆಲ್ಲರೂ ಎಷ್ಟು ಸಂತೋಷ ಪಟ್ರೋ ಅಷ್ಟೇ ಸಂತೋಷ ಅವರು ಪಟ್ಟಿರ್ತಾರೆ. ಯಾಕಂದ್ರೆ ನಾನು ಅವ್ರಗಳ ಜೊತೆ ಜೋಪಡಿಯಲ್ಲಿ ಬೆಳೆದವನು. ಅಲ್ಲಿ ನಮಗೆ ಸಿಗೋ ಸಂತೋಷ ಹೊಟ್ಟೆ ತುಂಬಿದಾಗ, ಇಲ್ಲ ಮೈ ತುಂಬ ಹೊಸ ಬಟ್ಟೆ ಹಾಕೊಂಡಾಗ ಮಾತ್ರ. ಆದ್ರೆ ಇಂಥ ದೊಡ್ಡ ಆನಂದ ಅವರಾಗ್ಲಿ ನಾನಾಗ್ಲಿ ಯಾವತ್ತೂ ಕಂಡಿಲ್ಲ. ನಾನು ಈ ಸಮಯದಲ್ಲಿ ಅವ್ರಗಳ ಜೊತೆ ಇರಬೇಕು. ಆದ್ರೆ ಒಂದ್ ಮಾತು ಹೇಳಿ ಮಹೇಶ್, ನೀವ್ ಇನ್ನೊಬ್ರಿಗೆ ಅವಮಾನ ಮಾಡೋದಾಗ್ಲಿ ಬೇರೆಯವ್ರ ಮನಸ್ಸನ್ನ ನೋಯಿಸೋದಾಗ್ಲಿ ಯಾವತ್ತೂ ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಸಂಗೀತ, ನಿಜವಾಗ್ಲಿ ಹುಡುಗರು ತಗೊಳಕ್ ನನ್ ಮನ್ಸು ಒಪ್ತಾ ಇಲ್ಲ, ಆದ್ರೆ ನಿಮ್ ವಿಶ್ವಾಸ ಅಭಿಮಾನಕ್ಕೆ ಕಟ್ಬಿದ್ದು ನಾನು ಇದನ್ನ ತಗೋತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.
ಸಂಗೀತ. ಏನಣ್ಣ? ಮಹೇಶ್ ಅಂದ್ರೆ ನಿನಗೆ ತುಂಬಾ ಇಷ್ಟನಾ? ಅವರಂತ ವ್ಯಕ್ತಿ ಯಾರಿಗೆ ಇಷ್ಟ ಆಗೋಲ್ಲ. ಆ ಜಡ್ಜ್ ಹೇಳಿದ ಮಾತು ನಿಜ ಆಗ್ಬೇಕು ಅಂತ ನಿನಗೆ ಅನ್ಸಲ್ವಾ? ಅನ್ಸುತ್ತೆ. ಹಾಗೆ ಹೇಳಮ್ಮ, ಚಿಟಿಕೆ ಚಿಟಿಕೆ ಹೊಡೆಯಲ್ಲಿ ನಿನ್ ಮದ್ವೆನ ಆ ಮಹೇಶ್ ಜೊತೆ ಜಾಮ್ ಜಾಮ್ ಅಂತ ಮಾಡಿಸ್ತೀನಿ. ನಿನಗೋಸ್ಕರ ಅಣ್ಣ ಏನ್ ಮಾಡಕ್ಕೂ ಸಿದ್ಧ. ಆದ್ರೆ ಆ ಭಾಗ್ಯ ನನಗಿಲ್ಲ ಅಣ್ಣ. ಅಂದ್ರೆ ಅವ್ರಿಗೋಸ್ಕರನೇ ಕಾಯ್ತಾ ಇರೋ ಒಂದ್ ಜೀವ ಅವ್ರ ಮನೇಲೇ ಇದೆ. ಜೀವನದಲ್ಲಿ ಅವರು ನನ್ನ ಸಂಗಾತಿ ಆಗದೆ ಹೋದ್ರು, ನನ್ನ ಹೃದಯದ ಸಂಗಾತಿ ಅವರೇನೆ. ಅವ್ರ ನೆನಪಲ್ಲೇ ನನ್ನ ಮುಂದಿನ ಬದುಕು ಅಷ್ಟೇ. ಎತ್ಕೊಂಡೋಗಿ ಆ ಗಾಂಧಿ ಕಾಲೇಜಲ್ಲಿ ಬಿಸಾಕ್ರ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಪೂರ್ತಿ ವೋಲ್ಟೇಜು ಹಿಣಕ್ಕಿ ನೋಡು ಆಜು ಬಾಜು ಆಗ ಮೈಲೇಜು.
ಮೂರ್ತಿ, ಆ ಮಹೇಶನ್ ಸಾವನ್ ಸುದ್ದಿ ಬರೋರ್ಗೂ ಕುಡಿತಾ ಇರಿ. ಇಂಪೋರ್ಟೆಡ್ ಸ್ಕಾಚ್ ಐಸೆ. ಥ್ಯಾಂಕ್ ಯು ಬಾಸ್. ಕಮ್ ಆನ್ ಡಾರ್ಲಿಂಗ್, ಲೆಟ್ಸ್ ಗೋ. ಅಜ್ಜಿ, ನೀವೆಲ್ಲ ಹೋಗಿ, ನಾನು ಇಲ್ಲೇ ಇದ್ದು ಮಹೇಶನ್ ನೋಡ್ಕೋತೀನಿ. ಈ ಮಾತ್ರೆ ತಗೋ, ಮೈಕೈನೋ ಕಮ್ಮಿ ಆಗುತ್ತೆ. ನನ್ನಿಂದಾಗಿ ನಿನಗೆ ಎಷ್ಟು ತೊಂದ್ರೆ? ಹಾಗಂತ ನಾ ಹೇಳಿಲ್ವಲ್ಲ. ನಿನ್ ರೆಸ್ಟ್ ತಗೋ, ನಾನು ಹೋಗಿ ಅಜ್ಜಿನ ಕಳಿಸ್ತೀನಿ. ಮತ್ತೆ ಬರ್ತೀಯ ತಾನೆ? ಬರ್ತೀನಿ ನೋಡಿ. ನಾನು ಬರೋವರೆಗೂ ನೀವೆಲ್ಲ ಇಲ್ಲೇ ಇದ್ದು ಮಹೇಶ್ ನೋಡ್ಕೊಳ್ಳಿ. ಆಯ್ತು. ಸುಜಾತಾ, ಮಹೇಶ್ ಬದುಕಿದಾರೋ ಸತ್ತಿದಾರಂತ ನೋಡೋದಿಕ್ಕೆ ಬಂದ್ಯಾ? ಸುಜಾತಾ, ಏನ್ ಹೇಳ್ತಾ ಇದೀಯಾ? ನೀನು ನಿನ್ನ ಅಣ್ಣ ಸೇರ್ಕೊಂಡು ಮಾಡೋದೆಲ್ಲ ಮಾಡಿ ಈಗೇನು ಗೊತ್ತಿಲ್ಲದ ಹಾಗೆ ನಾಟಕ ಆಡ್ತಿದ್ಯಾ? ನೀನ್ ಏನ್ ಮಾತಾಡ್ತಾ ಇದೆಯೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಹೇಗೆ ಯಾವಾಗಾಯ್ತು? ಯಾವತ್ ನಿನ್ ಮಹೇಶನ್ ಹುಡ್ಕೊಂಡು ನಮ್ಮ ಮನೆಗೆ ಬಂದ್ಯೋ ಅವತ್ತೇ ಶುರುವಾಯ್ತು. ಸುಜಾತಾ, ನನ್ಗೂ ಕೂಗಕ್ ಬರುತ್ತೆ, ಆದ್ರೆ ಇದು ಆಸ್ಪತ್ರೆ. ನೀನ್ ಇದುವರೆಗೂ ಆಡಿದ ನಾಟಕ ಸಾಕು, ಇಲ್ಲಿಂದ ಹೊರಟೋಗು. ಪ್ಲೀಸ್ ನನ್ ಮಾತು ಕೇಳು, ಮಹೇಶ್ನ ಒಂದು ಸಾರಿ ನೋಡ್ಬೇಕು. ಇಲ್ಲ, ನಾನ್ ಬಿಡೋದಿಲ್ಲ. ನೀನ್ ನೋಡಿದ್ರೆ ಅವ್ನ ನನ್ಸೆ ನೆಮ್ಮದಿನೇ ಹಾಳಾಗುತ್ತೆ. ನಿನ್ ಮಾತಿನ ಅರ್ಥ ಅದನ್ನು ನಾನೇ ಬಿಡಿಸಿ ಹೇಳ್ಬೇಕಾ? ನಿನಗ್ ಬಹುಮಾನ ಬೇಕಾಗಿತ್ತು, ಅದಕ್ಕೆ ಮಹೇಶನ್ ಕಲೆ ಉಪಯೋಗಿಸ್ಕೊಂಡು ನಿನ್ ಆಸೆ ಪೂರೈಸ್ಕೊಂಡೆ. ಹಾಗೆ ನಿನಗ್ ಮಹೇಶನ್ ಪ್ರೀತಿ ಬೇಕಾಗಿತ್ತು, ಆದ್ರೆ ಅದ್ ನಿನಗ್ ಸಿಗ್ಲಿಲ್ಲ. ಅದಕ್ಕೆ ನಿನಗ್ ಸಿಗ್ದೇ ಇರೋ ಪ್ರೀತಿ ನನಗೂ ಸಿಗ್ಬಾರ್ದು ಅಂತ ನನ್ ಮಹೇಶನ್ಗೆ ಹೀಗ್ ಮಾಡ್ತೀಯ? ಏನೇನು ಮಾತಾಡ್ಬೇಡ ಸುಜಾತಾ, ನಿನ್ನ ಹಾಗೆ ನಾನು ಮಹೇಶ್ನ ಮನಸಾರಿ ಪ್ರೀತಿಸ್ತೇನೆ ನಿಜ. ಆದ್ರೆ ಪ್ರೀತಿ ನಿನ್ಗೆ ಗೊತ್ತಾದ್ರ ಅರ್ಥ, ನಿನ್ ಶ್ರೀಮಂತಿಕೆಯಿಂದ ನನ್ ಮಹೇಶನ್ ಕೊಂಡ್ಕೊಳಕ್ ಆಗಲ್ಲ. ನನಗ್ ಬರ್ತನ ಇರ್ಬೋದು, ಆದ್ರೆ ನನ್ ಪ್ರೀತಿ ಬರ್ತನ ಇಲ್ಲ. ನನ್ ಅರ್ಥ ಮಾಡ್ಕೋ, ನಿನ್ ಹಣದ ಮದ್ಯದಿಂದ ನನ್ ಬಾಳ್ನ ಆಟದ ಗೊಂಬೆ ಮಾಡ್ಕೋಬೇಡ. ಮಹೇಶನ ಕಳ್ಕೊಂಡ್ರೆ ನನ್ ಜೀವನದಲ್ಲಿ ಎಲ್ಲ ಕಳ್ಕೊಂಡ ಹಾಗೆ. ನನ್ನಿಂದ ನನ್ ಮಹೇಶನ ಕಿತ್ಕೊಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವತ್ತ ನೀನ್ ಬಂದಾಗ ಮಹೇಶ್ ಆಗಲ್ಲ ಅಂದ, ನಾನೇ ಅವನ ಬಲವಂತವಾಗಿ ಒಪ್ಪಿಸ್ದೆ. ಯಾಕೋತಾ, ನನಗ್ ನನ್ ಮಹೇಶನ್ ಭವಿಷ್ಯ ಮುಖ್ಯವಾಗಿತ್ತು. ಆದ್ರೆ ನಿನ್ನಂತ ಹೆಣ್ಣಿನ ರೂಪದ ಹಿಂದೆ ಮೊಸಳೆ ಮಡುವಿದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನೋಡು, ದಯವಿಟ್ಟು ನನ್ ದಾರಿ ನನಗ್ ಬಿಡು, ನಿನ್ ದಾರಿ ಅಲ್ಲಿದೆ.
ಹುಡುಕ್ತಾ ಇದ್ದಾಳಲ್ಲ, ಅವಳನ್ನ ಹಿಡ್ಕೊಂಡ್ರೆ ಮಹೇಶ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಮಹೇಶ ಎಲ್ಲೆ ಗೊತ್ತಿಲ್ಲ. ಸುಜಾತ, ಎಂತ ಕೆಲಸ ಆಗುತ್ತೆ ನನ್ ಮೇಲಿರೋ ದ್ವೇಷಕ್ಕೆ? ನೀನ್ ಬಲಿ ಆಗುತ್ತೆ ಸುಜಾತ. ನಿನ್ನ ಈ ಸ್ಥಿತಿ ತಂದ ಆ ಪಾಪಿನ ನಾನ್ ಸುಮ್ನೆ ಬಿಡಲ್ಲ. ಈ ಸಮಯದಲ್ಲಿ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ಈ ಜನ್ಮದಲ್ಲಿ ನಾನು ನಿನ್ನ ಬಾಳ ಸಂಗಾತಿಯಾಗಿ ನಿನ್ ಕೈ ಹಿಡಿಯ ಬಾಗಿನ ಕಳ್ಕೊಂಡೆ. ಆದ್ರೆ ನಂದೊಂದು ಮಾತು ತಿಳಿಸ್ಕೊಡ್ತೀಯ? ಏನ್ ಹೇಳು ಸುಜಾತ. ನೀನ ಸಂಗೀತನ ಮದುವೆ ಮಾಡ್ಕೊಂಡು ಮುಂದೆ ಸುಖವಾಗಿ ಬಾಳ್ಬೇಕು. ಸುಜಾತ, ಏನ್ ಹೇಳ್ತಾ ಇದೀಯ? ನಾನ್ ಯಾವತ್ತೂ ಅವಳ ಆ ದೃಷ್ಟಿಯಿಂದ ನೋಡಿಲ್ಲ, ನೋಡೋದು ಇಲ್ಲ. ನನಗೂ ಅವಳಿಗಿದ್ದಿದ್ದು ಬರೀ ಸ್ನೇಹ ಅಷ್ಟೇ. ನನ್ ಮನ್ಸಲ್ಲಿ ಪೂಜಿಸ್ತಿದ್ದು ನಿನ್ನೇ ಹೊರತು ಬೇರೆ ಯಾರಿಗೂ ಅಸ್ಥಾನ ಇಲ್ಲ. ಸುಜಾತ, ನನ್ ಬಿಟ್ಟು ಹೋಗ್ಬೇಡ. ನಿನ್ ಬಿಟ್ಟು ಬಾಳೋ ಶಕ್ತಿ ನನಗಿಲ್ಲ ಸುಜಾತ. ಸುಜಾತ, ಹೋದೆಯೇತಕೆ ಕಾಣದಂ
ಕೆಳಗೆ ಒಂದು ಮಾತನಾಡದೆ ಮೌನ ಪ್ರೀತಿ ಮಾಡಿದೆ.
ಏನಾಯ್ತು? ಎಲ್ಲ ಮುಗಿದೋಯ್ತು ಸಂಗೀತ, ಎಲ್ಲ ಮುಗಿದೋಯ್ತು. ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸಂಗೀತ? ನನ್ನ ಜೀವನನೇ ಕತ್ತಲಾಗೋಯ್ತು. ಪ್ಲೀಸ್ ಡೋಂಟ್ ಗೆಟ್ ಅಪ್ಸೆಟ್. ಒಂದು ಗುರುಸನ್ನು ಬಿಡ್ಬೇಡಿ, ಎಲ್ಲರೂ ಆಚೆ ಹೇಳ್ಬೇಕು. ಯಾರಾದ್ರೂ ಅಡ್ಡ ಬಂದ್ರೆ ಕತ್ತರಿಸಿ ಹಾಕಿ. ಆ ಮಹೇಶ್ ನಾನು ಬೇಕು. ಎಲ್ಲಾ ಕಡೆ ಹುಡುಕುದೆ ಮಹೇಶ ಸಿಗ್ಲಿಲ್ಲ. ಇವರೆಲ್ಲ ಅವನ ಸ್ನೇಹಿತರು, ಇವರು ಕೂಡ ಬಾಯ್ ಬಿಡ್ತಿಲ್ಲ. ಎತ್ರೋ ಮಹೇಶ ಇಲ್ಲ, ಮಹೇಶ ಇಲ್ಲ, ಮಹೇಶ ಅಲ್ಲಿ ಗೊತ್ತಿಲ್ಲ ಹೇಳ್ರ ಮಹೇಶ ಇಲ್ಲ. ಹೇಳೋ 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 ನೀನು ಮಹೇಶ್ ಫ್ರೆಂಡ್? ಹೌದು ಸರ್. ಎಲ್ಲೋ ಮಹೇಶ ಗೊತ್ತಿಲ್ಲ ಸರ್, ಇವರೆಲ್ಲರೂ ನನ್ನ ಫ್ರೆಂಡ್ಸ್, ಇವ್ರನ್ನ ಬಿಟ್ಬಿಡಿ ಸರ್. ಹೇಳೋ ಮಹೇಶ್ ಎಲ್ಲಿ? ಖಂಡಿತ ಗೊತ್ತಿಲ್ಲ ಸರ್. ಸಂಜೆ 6 ಗಂಟೆ ಒಳಗೆ ಮಹೇಶ ಎಲ್ಲಿದ್ರು ನನಗೆ ಬೇಕು, ಇಲ್ಲಾಂದ್ರೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಇದೇ ಗತಿ.
ಮಹೇಶ. ಏನಜ್ಜಿ? ಮಹೇಶ ಇಲ್ಲಮ್ಮ. ಅಜ್ಜಿ ಏನಜ್ಜಿ ನೀನಿಲ್ಲಿ? ಇವತ್ತವನ್ನ ನೋಡ್ದೆ ಕಣು, ಆ ಪಾಪಿ ಇದೇ ಊರಲ್ಲಿದ್ದಾನೆ, ಅವನ್ನ ಸುಮ್ನೆ ಬಿಡಬಾರ್ದು. ಅಜ್ಜಿ ಯಾರು ನೋಡ್ದೆ ಏನ್ ಹೇಳ್ತಾ ಇದೀಯ? ಅವನೇ ಕಣು, ನಿಮ್ಮಪ್ಪನ ಕೊಂದ ಕೊಲೆಗ. ಮಹೇಶ ನಿನ್ನ ಹಾಗೆ ನಿಮ್ಮಪ್ಪನು ಅನ್ಯಾಯಕ್ಕೆಂದೂ ತಲೆಬಾಗ್ದವನಲ್ಲ, ಮೋಸದ ಹಣಕ್ಕೆ ಆಸೆ ಪಟ್ಟವನಲ್ಲ. ಅವನು ಲಾರಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇದು ಹುಬ್ಳಿಗಳಿಗೆ ಹಾಕು. ಜನಾರ್ದನ್ ಈ ಪಾರ್ಸಲ್ನ ಕೊಚ್ಚಿನ ಕಳ್ಸು. ಏನದು ಪೇ ಆರ್ಡರ್ ಅಲ್ಲಿ ಪಾರ್ಸಲ್ದು? ಅದೆಲ್ಲ ನಿನ್ಗೆ ಯಾಕೋ, ಯಜಮಾನ ಸ್ನೇಹಿತರದು, ಸುಮ್ನೆ ಕಳ್ಸು. ಯಾರದ್ದಾದ್ರೇನು ಪೇ ಆರ್ಡರ್ ಇಲ್ದೆ ಲಿಸ್ಟ್ ಅಲ್ಲಿ ಎಂಟ್ರಿ ಆಗದೆ ಕಳ್ಸಲ್ಲ. ಹೇಯ್ ಆ ಪಾರ್ಸಲ್ನ ಕೊಟ್ಟು ನಿನ್ ಕೆಲ್ಸ ನೋಡ್ಕೊ, ಇಲ್ದೆ ಹೋದ್ರೆ ಪರ್ಮನೆಂಟ್ ಆಗಿ ಕೆಲ್ಸ ಕಳ್ಕೊತೀಯ. ಬಿಡಲಿ. ಅಯ್ಯೋ ಚಂಡಾಲ, ಯಜಮಾನ್ ಹೆಸರಿನಲ್ಲಿ ಕಳ್ವ್ಯವಹಾರ ನಡೆಸ್ತಾ ಇದೆಯೇನೋ? ನಡೆಯೋ ಯಜಮಾನ್ ಅತ್ತ? ಏನದು ಯಜಮಾನ್ರೆ, ಈ ಚಿಕ್ಕಣ್ಣ ನಿಮ್ಮ ಹೆಸರಿನಲ್ಲಿ ಈ ಚಿನ್ನದ ಬಿಸ್ಕತ್ಗಳ ಕಳ್ಸಾಗಾಣಿಕೆ ಮಾಡ್ತಾ ಇದ್ದಾನೆ. ಇವನನ್ನ ಬಿಟ್ಕೊಡ್ದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸಿ. ಹೇಳಿದ ಕೆಲಸ ಸರಿಯಾಗಿ ಮಾಡಕ್ ಬರಲ್ಲ, ನಾನ್ಸೆನ್ಸ್. ಇದವನ್ ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇದ್ದೀನಿ. ಯಜಮಾನ್ರೆ ನೋಡ್ಬಾರ್ದು, ನೋಡ್ಬಿಟ್ಟು ಪರವಾಗಿಲ್ಲ. ತಗೋ ಈ ವಿಷಯ ಯಾರು ಹೇಳ್ಬೇಡ. ನನಗೆ ಮೋಸದ ಹಣ ಬೇಕಿಲ್ಲ, ಕಳ್ಳ ಸಾಗಾಣಿಕೆ ಮಾಡೋ ತಪ್ಪು, ನಾನೀಗಲೇ ಹೋಗಿ ಪೊಲೀಸಿಗೆ ತಿಳಿಸ್ತೀನಿ. ಸರ್ ನಾನೊಂದು ಕಂಪ್ಲೇಂಟ್ ಕೊಡ್ಬೇಕು. ಯಾರ ಮೇಲೆ? ಕೈಲಾಸ್ ಟ್ರಾನ್ಸ್ಪೋರ್ಟ್ ಕಂಪನಿ ಮಾಲೀಕನ ಮೇಲೆ. ಏನಂತ? ಅವರು ತಮ್ಮ ಕಂಪ್ನಿ ಲಾರಿಗಳಲ್ಲಿ ಗೋಲ್ಡ್ ಬಿಸ್ಕೆಟ್ ಸ್ಮಗಲ್ ಮಾಡ್ತಾ ಇದ್ದಾರೆ, ನಾನೇ ಕಣ್ಣಾರೆ ಕಂಡೆ, ಅವ್ರನ್ನ ಸುಮ್ಮನೆ ಬಿಡಬಾರ್ದು ಸರ್. ಓಕೆ ಓಕೆ, ಇದ್ರ ಮೇಲೆ ಒಂದು ಸಿಗ್ನೇಚರ್ ಮಾಡಿ, ಮಿಕ್ಕಿದ್ದು ನಾವು ನೋಡ್ಕೋತೀವಿ. ನಾನು ಬರ್ತೀನಿ ಸರ್. ಹ್ಮ್, ನಿನ್ನ ದೇಶ ಪ್ರೇಮನ ಮೆಚ್ಚಬೇಕಾದ್ದೇ, ಆದ್ರೆ ನಿನ್ ಸಾವಿಗೆ ನೀನೇ ಅಪ್ಲಿಕೇಶನ್ ಬರೆದ್ಕೊಟ್ಟಿದ್ಯಾ, ಖಂಡಿತ ಸ್ಯಾಂಕ್ಷನ್ ಮಾಡ್ತೀನಿ. ಇನ್ಸ್ಪೆಕ್ಟರ್, ನಾನು ಹೇಳಿದ ಕೈಲಾಸ್ ಶಿವನೇ, ಮೊದಲು ಇವನ್ನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಬೇಕಾಗಿರೋದು ಅವರನ್ನಲ್ಲ. ಬಿಡ್ರೋ ಬಿಡ್ರೋ. 10,000 ಕೊಟ್ರೆ ಬುದ್ಧಿವಂತಿಕೆಯಿಂದ ತಗೊಂಡು ಮರ್ಯಾದಕ್ಕೆ ಜೀವನ ನಡೆಸೋದ್ ಬಿಟ್ಟು ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀಯ? ನನ್ನ ಶತ್ರುಗಳು ಯಾರು ಬದುಕಬಾರ್ದು. ಮಹೇಶ ಬೆಳಿಗ್ಗೆಯಿಂದ ಸಂಜೆ ತನಕ ಗುರು ಗುರು ಅಂತ ಅಲ್ಲಿಂದಲೇ ಸುತ್ತ ಇದ್ದ, ಈಗ ನೋಡಿ ಹಾಗೆ ಹೇಳುವಾಗ ಮಲ್ಕೊಂಡ್ಬಿಟ್ಟಿದ್ದಾನೆ. ನೀನ್ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಇವ್ರಿಗೆ ಆದ ಕತಿನೇ ನಮ್ ಬೀರಿ ಜನಕ್ಕಾಗುತ್ತೆ ಅಂತ ಸವಾಲ ಹಾಕೋಗಿದ್ದಾನೆ. ಮಹೇಶ
ಡೇವಿಡ್, ಎಲ್ಲ ಕಡೆನೂ ಅದಿನ ಕಣ್ಣಿಟ್ಟು ಕಾಯೋದಿಕ್ ಹೇಳು. ಆ ಮಹೇಶ್ ಅಲ್ಲಿಗೆ ಬಂದೇ ಬರ್ತಾನೆ. ಮೂ Ha ha ha!